ಆಗ ಅವರಿಗೆ ಇವರಿಗೆ ನಿರಂತರ ಶೋಧನೆಯಲ್ಲಿ ತೊಡಗಿದ್ದಾಗ 2004ರಲ್ಲಿ ಇವರಿಗೆ ಆನಾಪಾನಾಸತಿ ಧ್ಯಾನದ ಇಂಟ್ರಡ್ಯೂಸ್ ಆಯಿತು. ಆವತ್ತಿಂದ ಇವರು ಧ್ಯಾನ ಅಭ್ಯಾಸವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವರ ಅನುಭವಗಳು ಅತ್ಯದ್ಭುತವಾಗಿವೆ ಫ್ರೆಂಡ್ಸ್. ಈ ಧ್ಯಾನ ಅಭ್ಯಾಸದಿಂದ ಅವರ ಭೌತಿಕ ಜೀವನದಲ್ಲಿ ಮತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಬಹಳ ಅದ್ಭುತವಾದ ಬದಲಾವಣೆಗಳಾಗಿವೆ. ಇವರ ಥರ್ಡ್ ಐ ಎಕ್ಸ್ಪೀರಿಯನ್ಸಸ್ ಬಹಳ ಚೆನ್ನಾಗಿದೆ. ಹಾಗೆ ಇವರು ಜೀವನದ ಅವರ್ ಲೈಫ್ ಪರ್ಪಸ್ ಅನ್ನ ತಿಳ್ಕೊಂಡಿದ್ದಾರೆ. ಹಾಗೆ ಜೀವನದ ಬಗ್ಗೆ ಒಂದು ಸ್ಪಷ್ಟತೆ ಅನ್ನೋದು ಅವರಿಗೆ ಬಂದಿದೆ. ಹಾಗೆ ಅವರ ಹಿಂದಿನ ಜನ್ಮದ ಹಲವಾರು ಜನ್ಮ ಪರಂಪರೆಗಳನ್ನ ಇವರು ಧ್ಯಾನದ ಮುಖಾಂತರ ತಿಳ್ಕೊಂಡಿದ್ದಾರೆ. ಹಾಗೆ ಇವರು ತೆಲುಗುವಿನಿಂದ ತಮಿಳಿಗೆ 4 ಪುಸ್ತಕಗಳನ್ನು ಅನುವಾದ ಮಾಡಿದ್ದಾರೆ. ಹಾಗೆ ಇವರು ಯೂತ್ಗೆ ತುಂಬಾ ಮೋಟಿವೇಷನಲ್ ಸ್ಪೀಕರ್ ಆಗಿ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಲಾಕ್ಡೌನ್ ಸಮಯದಿಂದ ಇವರು ನಿರಂತರವಾಗಿ ಪ್ರತಿದಿನ ತೆಲುಗು, ತಮಿಳ್ ಮತ್ತೆ ಇಂಗ್ಲಿಷ್ ಅಲ್ಲಿ ಇವರು ಪ್ರತಿದಿನ ಗೈಡೆಡ್ ಮೆಡಿಟೇಷನ್ ಮತ್ತೆ ಅವಕ ಕಾನ್ಸೆಪ್ಟ್ ಬಗ್ಗೆ ಎಲ್ಲರಿಗೂ ತುಂಬಾ ಹಲವು ಜನಕ್ಕೆ ಈ ಧ್ಯಾನದ ಬಗ್ಗೆ ತಿಳಿಸುತ್ತಾ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿ ಬದಲಾಗಿದ್ದಾರೆ. ಇವರ ಸಾಧನೆಗಳು ಹೇಳಬೇಕು ಅಂದ್ರೆ ಹಲವಾರು ಗಂಟೆಗಳು ಬೇಕು ಫ್ರೆಂಡ್ಸ್. ಅಷ್ಟು ಅತ್ಯದ್ಭುತವಾದ ಸಾಧನೆಗಳನ್ನ ಇವರು ಮಾಡಿದ್ದಾರೆ. ಹಾಗೆ ಇವರು ಪ್ಯೂರ್ ಮೈಂಡ್ಸ್ ನ ಫೌಂಡರ್ ಮತ್ತು ಸಿಇಒ ಆಗಿದ್ದಾರೆ. ಹಾಗೆ ಈ ಪ್ರಪಂಚದಾದ್ಯಂತ ಪಿರಮಿಡ್ಗಳ ಪ್ರಾಮುಖ್ಯತೆ ಮತ್ತು ಕ್ರಿಸ್ಟಲ್ಗಳ ಪ್ರಾಮುಖ್ಯತೆಯನ್ನು ಇವರು ಪ್ರಪಂಚದಾದ್ಯಂತ ಈ ಸಂಸ್ಥೆಯ ಮುಖಾಂತರ ಹರಡ್ತಾ ಇದ್ದಾರೆ. ಇವರಿಂದ ತುಂಬಾ ಜನಕ್ಕೆ ಎಷ್ಟೋ ಮೋಟಿವೇಶನ್, ಅವ್ರು ಏನಕ್ಕೆ ಈ ಭೂಮಿ ಮೇಲೆ ಬಂದಿರೋದು, ನಮ್ಮ ಪ್ರತಿಯೊಬ್ಬರಿಗೂ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತಲ್ಲ, ಸೊ ಇವರ ಮುಖಾಂತರ ಆ ಲೈಫ್ ಪರ್ಪಸ್ ಅನ್ನೋದನ್ನ ತುಂಬಾ ಜನ ತಿಳ್ಕೊಂಡಿದ್ದಾರೆ. ಇವರ ಅದ್ಭುತವಾದ ಈ ಸಾಧನೆಗೆ ಎಷ್ಟು ಹೇಳಿದ್ರು ಸಾಕಾಗ್ತದೆ ಫ್ರೆಂಡ್ಸ್. ಸೊ ಇವತ್ತು ಅವರು ನಮಗೆ 7 ಶರೀರಗಳ ಬಗ್ಗೆ ತಮ್ಮ ಜ್ಞಾನವನ್ನು ನಮಗೆ ಹಂಚುತ್ತಾರೆ. ಅವರು ಕನ್ನಡದಲ್ಲಿ ಈ ಜ್ಞಾನವನ್ನು ನಮಗೆ ಹಂಚುತ್ತಾರೆ. ಇದನ್ನ ಗೀತಾ ನಾಗೇಶ್ ಅವರು ತೆಲುಗು ಕನ್ನಡದಲ್ಲಿ ನಮಗೆ ಅನುವಾದ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಓವರ್ ಟು ಅಯ್ಯಪ್ಪ ಸರ್. ಸರ್, ವೆಲ್ಕಮ್ ಟು ದ ಸೆಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಶ್ವೇತಾ ಮೇಡಮ್, ನಮಸ್ತೆ ಗೀತಾ ಮೇಡಮ್, ಅಂಡ್ ನಮಸ್ತೆ ಸರ್. ವೆರಿ ವೆರಿ ನೈಸ್ ಟು ಸಿ ಆಲ್ ಆಫ್ ಯು. ನಮಸ್ತೆ ಸರ್. ಓಕೆ, ಸೊ ಕನ್ನಡ ಗೊತ್ತು, ಅಷ್ಟು ಟ್ರಾನ್ಸ್ಲೇಟ್ ಮಾಡಂತ ಕನ್ನಡ ಬರಲ್ಲ, ಅದಕ್ಕೋಸ್ಕರ ನಾನು ತೆಲುಗಲ್ಲಿ ಮಾತಾಡ್ತೀನಿ. ನಮ್ ಗೀತಾ ಮೇಡಮ್ ಅವರು ಕನ್ನಡ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಓಕೆ, ಯಾವ ಪದಗಳು ತಪ್ಪಾಗಬಾರ್ದು, ಅದಕ್ಕೋಸ್ಕರ ನಾನು ತೆಲುಗಲ್ಲಿ ಕ್ಲಾಸ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಾನು ಕನ್ನಡ ಅಲ್ಲೇ ಕೊಡ್ತೀನಿ. ಓಕೆ ಮೇಡಮ್. ಓಕೆ, ಒನ್ ಮಿನಿಟ್. ಸ್ಕ್ರೀನ್ ಐ ಎಬಲ್ ಟು ಸೀ ದಿ ಸ್ಕ್ರೀನ್? ಸ್ಕ್ರೀನ್ ಕಾಣಿಸ್ತಾ? ಎಸ್ ಸರ್, ಎಸ್ ಸರ್, ಕಾಣಿಸ್ತಾ ಇದೆ. ಓಕೆ, ಓಕೆ, ಅಂದರಿಕಿ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶ್ವೇತಾ ಮೇಡಮ್ ನಾ ಗುರಿಂಚಿ బాగా ఇంట్రడక్షన్ ఇచ్చారు, ఇంకొకసారి నా గురించి నేను చెప్పుకుంటా. ನನ್ನ ಬಗ್ಗೆ ಈಗಾಗಲೇ ಶ್ವೇತಾ ಮೇಡಮ್ ಅವರು ವಿಶದವಾಗಿ ತಿಳಿಸಿದ್ದಾರೆ, ಆದರೂ ನಾನೊಮ್ಮೆ ನಿಮಗೆ ನನ್ನ ಬಗ್ಗೆ ತಿಳಿಸಕ್ ಇಷ್ಟಪಡ್ತೀನಿ. 16 ಏಳಗಾ ನೇನು ಆನಾಪಾನಸತಿ ధ్యానం చేసుకుంటూ వస్తున్నాను. ನಾನು 16 ವರ್ಷದಿಂದ ಆನಾಪಾನಸತಿ ಮೆಡಿಟೇಷನ್ ಧ್ಯಾನವನ್ನ ಮಾಡ್ತಾ ಬಂದಿದ್ದೀನಿ. ಇಪ್ಪಟಿದಾಕಾ 2000 ಪುಸ್ತಕಗಳು ಚದುವುಂಟಾನು. ಇಲ್ಲಿಯವರೆಗೂ ನಾನು 2000 ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದೀನಿ. ಅಲ್ಲಾಗೇ 2 ಲಕ್ಷದ ಮಂದಿಗೆ ಧ್ಯಾನ ನೇರ್ಪಿಸುಂಟಾನು. ಹಾಗೆ 2 ಲಕ್ಷ ಜನರಿಗೆ ನಾನು ಧ್ಯಾನವನ್ನ ಅಭ್ಯಾಸ ಮಾಡಿಸಿದ್ದೀನಿ, ಕಲ್ತ್ಕೊಳ್ಳಿಕ್ಕೆ ನಾನು ಸಹಾಯ ಮಾಡಿದ್ದೀನಿ, ಕಲ್ಸಿದ್ದೀನಿ.
మా కుటుంబం అంతా కూడా ధ్యానమయమైన కుటుంబం నమ్మ కుటుంబ ధ్యానమయ కుటుంబ ఈ రోజు చాలా ముఖ్యమైన టాపిక్ సెవెన్ బాడీస్ ఆఫ్ ఎ హ్యూమన్ బాడీ ఈ దిన నావు నాను ನಿಮಗೆ ತಿಳಿಸಕ್ ಇಷ್ಟಪಡ್ತಾ ಇರುವಂತಹ ಒಂದು ಸಬ್ಜೆಕ್ಟ್ ಅಂದ್ರೆ ವಿಷಯ ಅಂದ್ರೆ ಏಳು ಶರೀರಗಳು, ಮಾನವನ ಏಳು ಶರೀರಗಳು. ಇದು ಪ್ರತಿಯೊಬ್ಬರು ತಿಳಿಸ್ಕೋವಾಲಿ, ಎಂದ್ಕಂಟೆ ಪ್ರತಿಯೊಬ್ಬರಲ್ಲೂ ಆ ಏಳು ಶರೀರಗಳು ಇದೆ. ಇದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂತಹ ವಿಷಯ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏಳು ಶರೀರಗಳು ಇದ್ದೇ ಇದೆ. ಇದು ತಿಳಿಸ್ಕೊಂಡೇ ಮನನ್ನು ಮನ ಭಾಗಾ ತಿಳಿಸ್ಕೊಂಡಾಂ. ಇದನ್ನು ತಿಳ್ಕೊಂಡಾಗ ನಮ್ಮನ್ನು ನಾವು ಹೆಚ್ಚಾಗಿ ಅರ್ಥಕೊಳ್ಳಿಕ್ಕೆ ಸಾಧ್ಯ. ಇಂತಕ ಮುಂದೆ ನಾನು ಏಳು ಸರ್ ಓಕೆನಾ? ಸರ್ ಓಕೆನಾ? ಎಸ್ ಎಸ್ ಪರ್ಫೆಕ್ಟ್ ಓಕೆ ಓಕೆ. ಇಂತಕ ಮುಂದೆ ನಾವು ಏಳು ಚಕ್ರಾಲ ಗುರಿಂಚಿ ನಾನು ಹೇಳ್ತಾನೋ, ಈ ರೋಜು ಏಳು ಶರೀರಾಲ ಗುರಿಂಚಿ ಹೇಳ್ತಾನೆ. ಇದಕ್ಕೂ ಮುಂಚೆ ನಾನು ಏಳು ಚಕ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಇವತ್ತು ನಾನು ಏಳು ಶರೀರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಮನ ಏಳು ಶರೀರಗಳು. ಇದು ನಮ್ಮ ಏಳು ಶರೀರಗಳು. ಭೌತಿಕಮೈನ ಈ ಕಂಟಿಗೆ ಕನಿಪಿಚ್ಚೇದಿ ಫಿಸಿಕಲ್ ಬಾಡಿ ಅನ್ನಮಯ್ಯ ಕೋಶಂ. ನಮಗೆ ಭೌತಿಕವಾಗಿ ಕಾಣುವಂತಹ ಈ ಶರೀರ, ಏನು ಸ್ಥೂಲ ಶರೀರ ಇದೆ, ಇದು ಅನ್ನಮಯ ಕೋಶ. ಕನಿಪಿಚ್ಚಂದಿ ಆರು ಶರೀರ, ಕಾಣಿಸದೆ ಇರುವಂತಹ ಶರೀರಗಳು ಆರು. ಮನುಷ್ಯ ಕನಿಪಿಚ್ಚೇದೇ ನಿಜ ಅನ್ಕೊಂಟಾಡು, ಕನಿಪಿಚ್ಚನದಿ ಅಸತ್ಯ ಅನ್ಕೊಂಟಾಡು. ಮಾನವ ಮನುಷ್ಯ ತನ್ನ ಕಣ್ಣಿಗೆ ಕಾಣುವಂತದ್ದು ಮಾತ್ರ ಶರೀರ ಮತ್ತೆ ಸತ್ಯ ಅಂತ ಅನ್ಕೋತಾನೆ, ಆದ್ರೆ ಕಾಣದೇ ಇರೋ ಅಂತದ್ದು ಅಸತ್ಯ ಅಂತ ತಿಳಿತಾನೆ ಅವನು. ಕಾನಿ ಈ ಎರಡು ಕಲ್ಪುತ್ತೇನೆ ಮನಮು ಪೂರ್ಣಂ. ಆದ್ರೆ ಈ ಏಳು ಸೇರಿದಾಗ ಮಾತ್ರನೇ ನಾವು ಪರಿಪೂರ್ಣ ವ್ಯಕ್ತಿ ಅನ್ನಿಸ್ಕೊಳ್ಳೋದು. ಪ್ರತಿಯೊಬ್ಬರು ಈ ಏಳು ಶರೀರಗಳನ್ನ ಅರ್ಧಂ ಚೇಸ್ಕುಂಟೆ, ಪ್ರತಿಯೊಬ್ಬರು ಈ ಏಳು ಶರೀರಗಳನ್ನು ಅರ್ಥ ಮಾಡಿಕೊಂಡ್ರೆ ಈ ಜೀವಿತ ಎಲ್ಲ ಜೀವಿಸಾಲೋ ಅಂದ್ರೆ ಅರ್ಥಮಾಯ್ತು. ಈ ಜೀವನವನ್ನ ನಾವು ಹೇಗೆ ಸಾಗಿಸಬೇಕು ಅಂತ ಅರ್ಥ ಆಗತ್ತೆ. ಪ್ರತಿಯೊಬ್ಬ ಧ್ಯಾನಿಕಿ ಅಸಲು ನಾನು ಎಂದಕ್ಕೆ ಪುಟ್ಟಾನೋ, ನಾ ಪರ್ಪಸ್ ಆಫ್ ಲೈಫ್ ಏಂಟಿ ಅನ್ನೋ ಕ್ವಶನ್ ಅಂದ್ರಿ ಉಂಟುಂದಿ. ಪ್ರತಿಯೊಬ್ಬ ವ್ಯಕ್ತಿಗೆ ನಾನು ಏತಕ್ಕಾಗಿ ಹುಟ್ಟಿದೆ, ಮತ್ತೆ ನನ್ನ ಜೀವನದ ಧ್ಯೇಯ ಏನು, ನನ್ನ ಜನ್ಮದ ಪರ್ಪಸ್ ಕಾರಣ ಏನು ಅನ್ನೋದು ತಿಳ್ಕೊಳ್ಳಬಹುದು. ಅದಕ್ಕೆ ಈ ಏಳು ಶರೀರಗಳ ಗುರಿಂಚಿ ಡೆಫಿನೆಟ್ ಗಾ ಅಂದರೂ ತಿಳಿಸ್ಕೋವಾಲಿ. ಅದಕ್ಕೋಸ್ಕರ ಎಲ್ಲರೂ ತಿಳ್ಕೊಳ್ಳೇಬೇಕಾದಂತದ್ದು ಈ ಏಳು ಶರೀರಗಳ ಬಗ್ಗೆ. ಮೊದಟ ನಾವು ಮನೆ ಕಂಟಿಗೆ ಕನಿಪಿಸಿದ ಇದು ಅನ್ನಮಯ ಕೋಶ, ಅದಿ ಫಿಸಿಕಲ್ ಬಾಡಿ ಅಂತಾರೆ. ಮೊದಲನೆಯದಾಗಿ ನಮ್ಮ ಕಣ್ಣಿಗೆ ಕಾಣುವಂತದ್ದು ಸೂಕ್ಷ್ಮ ಸ್ಥೂಲ ಶರೀರ, ಅನ್ನಮಯ ಕೋಶ ಅಂತ ಹೇಳ್ತೀವಿ ಇದನ್ನ. ರೆಂಡವದಿ ಎತ್ರಿಕ್ ಬಾಡಿ ಅಂತ ಪ್ರಾಣಮಯ ಕೋಶ. ಎರಡನೇದು ಎತ್ರಿಕ್ ಬಾಡಿ, ಪ್ರಾಣಮಯ ಕೋಶ. ಮೂರವದಿ ಆಸ್ಟ್ರಲ್ ಬಾಡಿ ಮನೋಮಯ ಕೋಶ. ಮೂರನೇದು ಆಸ್ಟ್ರಲ್ ಬಾಡಿ ಮನೋಮಯ ಕೋಶ. ನಾಲ್ಕವದಿ ಕಾಸಲ್ ಬಾಡಿ ಅಂತ ವಿಜ್ಞಾನಮಯ ಕೋಶ. ನಾಲ್ಕನೇದು ಕಾಸಲ್ ಬಾಡಿ ಅಂದ್ರೆ ವಿಜ್ಞಾನಮಯ ಕೋಶ. ಐದವದಿ ಸುಪ್ರಾ ಕಾಸಲ್ ಬಾಡಿ ಅಂತೆ ಆನಂದಮಯ ಕೋಶ. ಐದನೇದು ಸುಪ್ರಾ ಕಾಸಲ್ ಬಾಡಿ ಆನಂದಮಯ ಕೋಶ. ಆರವದಿ ಕಾಸ್ಮಿಕ್ ಬಾಡಿ ಅಂತೆ ವಿಶ್ವಮಯ ಕೋಶ. ಆರನೇದು ಕಾಸ್ಮಿಕ್ ಬಾಡಿ ಅಂದ್ರೆ ವಿಶ್ವಮಯ ಕೋಶ. ನಾಲ್ಕರದಿ ನಿರ್ವಾಣಿಕ್ ಬಾಡಿ ಅಂತೆ ನಿರ್ವಾಣಮಯ ಕೋಶ. ಏಳನೇದು ಹಾಗೂ ಕೊನೆಯದು ನಿರ್ವಾಣಿಕ್ ಬಾಡಿ ಅಂದ್ರೆ ನಿರ್ವಾಣಮಯ ಕೋಶ. ಇದು ಸೆವೆನ್ ಬಾಡೀಸ್ ಕನಿಪಿಚ್ಚಿನ ಇವನ್ನೀ ಏಳು ಶರೀರಗಳು. ಇದು ಏಳು ಶರೀರಗಳು,
ಕಣ್ಣಿಗೆ ಕಾಣಬಹುದು, ಕಾಣದೇ ಇರಬಹುದು, ಆದರೂ ನಮ್ಮೊಂದಿಗೆ ಇರುವಂತಹ ಏಳು ಶರೀರಗಳು. ఇప్పుడు మనము ఫస్ట్ ఫిజికల్ బాడీ అన్నమయ కోశం గురించి తెలుసుకుందాం. ఇక నాకు మొదలిగే అన్నమయ కోశద బగ్గే తెలుకోవాలంటే, ఈ అన్నమయ కోశ అంటే స్థూల శరీరం అంటారు, ఇది కంటికి కనిపించేది. అన్నమయ కోశ అందరే స్థూల శరీర అందరే కన్నిగే కాణువంతహదు. ఈ అన్నమయ కోశము ఈ శరీరం అన్నది పంచభూతాల నుంచి సృష్టింపబడుతుంది. ಈ ಶರೀರ ಪಂಚಭೂತಗಳಿಂದ ಸೃಷ್ಟಿಯಾದದ್ದು. ಮೂರು ಎಲಿಮೆಂಟ್ಸ್ ಉನ್ನಾಯ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಈ ಕಲುಪ್ತೇನೆ ಈ ಪಂಚಭೂತಾಲ ನುಂಚಿ ಈ ಶರೀರ ಕ್ರಿಯೇಷನ್ ಆಯ್ತು. ನಮಗೆ ತಿಳಿದಿರುವಂತೆ ಘನ, ದ್ರವ ಹಾಗೂ ಆವಿ, ಈ ಮೂರು ಯಾವುದೊಂದು ಇದು ಮೂರು ಸೇರಿ ಈ ಪಂಚಭೂತಗಳೊಂದಿಗೆ ಸೇರಿ ಆಗಿರುವಂತಹ ಈ ದೇಹ ಶರೀರ. ಈ ಏಳು ಚಕ್ರಾಲಕ್ಕೆ ಏಳು ಶರೀರಾಲಕ್ಕೆ ಒಂದು ಸಂಬಂಧ ಮುಂದೆ. ಈ ಏಳು ಚಕ್ರಗಳಿಗೂ ಹಾಗೂ ಏಳು ಶರೀರಗಳಿಗೂ ತುಂಬಾ ಸಂಬಂಧ ಇದೆ. ಈ ಫಿಸಿಕಲ್ ಬಾಡಿ ಅಂತೇ ಈ ಅನ್ನಮಯ ಕೋಶವು ಮೂಲಾಧಾರಕ್ಕೆ ಸಂಬಂಧಿಸಿದೆ. ಈ ಮೊದಲನೆಯದಾದಂತಹ ಅನ್ನಮಯ ಕೋಶ ಸ್ಥೂಲ ಶರೀರವು ನಮ್ಮ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ಶರೀರವು ಒಂದು ಉಪಕರಣ. ಆತ್ಮ ಏದೈತೆ ಚಯಾಲನ್ಕುಂಟುಂದೋ ಅದು ಈ ಶರೀರಂ ದ್ವಾರಾನೇ ಎಕ್ಸಿಕ್ಯೂಟ್ ಆಗುತ್ತದೆ. ಆತ್ಮವು ಏನು ಮಾಡ್ಬೇಕು ಅನ್ಕೊಳ್ಳುತ್ತೋ ಅದು ಈ ಶರೀರದ ಮುಖಾಂತರ ಅದನ್ನ ವ್ಯಕ್ತಪಡಿಸುತ್ತೆ. ಈ ಶರೀರಂ ಲೇಕಪೋತೆ ಮಿಗಿತಾ ಆರು ಶರೀರಾಲಕ್ಕೆ ಪನಿಲೇದು. ಈ ಸ್ಥೂಲ ಶರೀರವಿಲ್ಲದೆ ಇದ್ದರೆ ಮಿಕ್ಕ ಆರು ಶರೀರಗಳಿಗೂ ಯಾವುದೇ ಒಂದು ಶಕ್ತಿ ಇಲ್ಲ, ಉಪಯೋಗ ಇಲ್ಲ, ಉಪಯೋಗನೂ ಇಲ್ಲ ಶರೀರಗಳಿಗೆ. ಈ ಫಿಸಿಕಲ್ ಬಾಡಿ ಏದೋ ಒಂದು ರೋಜು ಚನಿಪೋತುಂದಿ, ಬೂಡದೈಪೋತುಂದಿ. ಈ ಸ್ಥೂಲ ಶರೀರವು ಒಂದು ದಿನ ಕೆಲಸಕ್ಕೆ ಬಾರದೆ ಮತ್ತೆ ಬೂದಿ ಆಗುವಂತಹದ್ದು, ಮರಣಿಸ್ತುಂದಿ, ಮರಣ ಹೊಂದಿ ಬೂದಿ ಆಗುವಂತಹ ಶರೀರ. ಆತ್ಮ ಎದಗಾಲನ್ನ ಕೊಂಚಮೈನ ಮಾರಾಲನ್ನ ಈ ದೇಹಂತೋನೇ ಸಾಧ್ಯಮಾಗುತ್ತದೆ. ಆತ್ಮವು ಬದಲಾವಣೆ ಹೊಂದಬೇಕು, ಉದ್ಧಾರ ಆಗ್ಬೇಕು ಅಂದ್ರೆ ಈ ಶರೀರ ತುಂಬಾ ಮುಖ್ಯ. ಫಿಸಿಕಲ್ ಬಾಡಿಯೇ ಕದಾನ್ ಮನಂ ಅನ್ಕುಂಟಾಂ, ಕಾನಿ ಇದು ಚಾಲಾ 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 ಮುಖ್ಯಮೈನದಿ. ನಾವು ಇದು ಸ್ಥೂಲ ಶರೀರ ಅಂತ ಅನ್ಕೊಳ್ತೀವಷ್ಟೇ, ಆದ್ರೆ ಇದು ತುಂಬಾ ತುಂಬಾ ತುಂಬಾನೇ ಮುಖ್ಯ. ಎಂತೋ ಮಂದಿ ಭೂಮಿಲೋ ಜನ್ಮ ತೀಸ್ಕೊಡಾನಿಕಿ ಎನ್ನೋ ಏಳು ಯುಗಾಲು ಕ್ಯೂಲೋ ನಿಲ್ಚೋನಿ ಆಖರಿಗೆ ಪುಡ್ತಾರು. ಎಷ್ಟೋ ಆತ್ಮಗಳು ಕ್ಯೂ ಅಲ್ಲಿ ಅಂದ್ರೆ ಸರದಿಯಲ್ಲಿ ನಿಂತುಕೊಂಡು ತುಂಬಾ ಸಾವಿರಾರು ಜನರ ಜೊತೆ ಕ್ಯೂ ಅಲ್ಲಿ ನಿಂತುಕೊಂಡು ಸರದಿಯಲ್ಲಿ ನಿಂತುಕೊಂಡು ಜನ್ಮಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಂತ ಮುಖ್ಯಮೈನದಿ ಈ ಭೌತಿಕ ಶರೀರ. ಅಷ್ಟು ಮುಖ್ಯವಾದಂತಹ ಶರೀರ ಈ ಭೌತಿಕ ಶರೀರ, ಸ್ಥೂಲ ಶರೀರ. ಈ ಭೌತಿಕ ಶರೀರ ಅರ್ಧಮಾವಡಾನಿಕಿ ಮಿಗತಾ ಆರು ಶರೀರ ಅರ್ಧಮಾವುತ್ತೆ. ಈ ಭೌತಿಕ ಶರೀರ ಉಂಕಾ ಭಾಗ ಅರ್ಧಮಾವುತ್ತೆ. ಈ ಸ್ಥೂಲ ಶರೀರ ಅರ್ಥ ಆಗ್ಬೇಕಂದ್ರೆ ಈ ಮಿಕ್ಕ ಆರು ಶರೀರಗಳು ಅರ್ಥವಾದ್ರೆ ಮಾತ್ರ ಇದು ಚೆನ್ನಾಗಿ ಅರ್ಥ ಆಗತ್ತೆ. ರೆಂಡವ ಶರೀರಮು ಎತ್ರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಕೋಶ. ಎರಡನೇ ಬಾಡಿ ದೇಹ ಶರೀರ ಪ್ರಾಣಮಯ ಕೋಶ ಅಂದ್ರೆ ಎತ್ರಿಕ್ ಬಾಡಿ. ಇದು ಉಂಟೇನೆ ಮನಕಿ ಫಿಸಿಕಲ್ ಬಾಡಿಲೋ ಪ್ರಾಣಂ ಉನ್ನಟ್ಟು, ಲೇಕಪೋತೆ ಲೇದು. ಈ ಎತ್ರಿಕ್ ಬಾಡಿ ಅಥವಾ ಪ್ರಾಣಮಯ ಕೋಶ ಇದ್ರೆ ಮಾತ್ರ ನಮ್ಮ ಸ್ಥೂಲ ಶರೀರದಲ್ಲಿ ಸ್ಥೂಲ ಶರೀರಕ್ಕೆ ಜೀವ ಇದೆ ಅಂತ ಅರ್ಥ ಆಗೋದು. ಈ ಎತ್ರಿಕ್ ಬಾಡಿ ಈ ಕಂಟಿಗೆ ಕನಿಪಿಸದು. ಈ ಎತ್ರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಕೋಶ ಕಣ್ಣಿಗೆ ಕಾಣಿಸಲ್ಲ. ಈ ಎತ್ರಿಕ್ ಬಾಡಿಗೆ ಸಂಬಂಧಿಸಿದ ಚಕ್ರ ರೆಂಡವ ಚಕ್ರ, ಸ್ವಾಧಿಷ್ಠಾನ ಚಕ್ರ.
ಈ ಪ್ರಾಣಮಯ ಕೋಶ ಎತ್ರಿಕ್ ಬಾಡಿಗೆ ಸಂಬಂಧಪಟ್ಟಂತಹ ಚಕ್ರ ಸ್ವಾದಿಷ್ಠಾನ ಚಕ್ರ, ಎರಡನೆಯ ಚಕ್ರವಾದಂತಹ ಸ್ವಾದಿಷ್ಠಾನ ಚಕ್ರ. ಮನಮು ಧ್ಯಾನಂಲೋ ಕೂರ್ಚುನ್ನಪ್ಪುಡು ವಿಶ್ವಶಕ್ತಿ ಎತ್ರಿಕ್ ಬಾಡಿಗೆ ವಸ್ತದೆ, ಫಿಸಿಕಲ್ ಬಾಡಿಗೆ ರಾದು. ನಾವು ಧ್ಯಾನಕ್ಕೆ ಕೂತಾಗ ನಮ್ಮ ಎತಿರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಕೋಶಕ್ಕೆ ಎನರ್ಜಿ ಅಂದ್ರೆ ಶಕ್ತಿ ಬರುತ್ತೆ, ನಮ್ಮ ಸ್ಥೂಲ ಶರೀರಕ್ಕೆ ಬರೋದಿಲ್ಲ. ಈ ಎತಿರಿಕ್ ಬಾಡಿಗೆ ವಚ್ಚಿ ಅಕ್ಕಡ ನುಂಚಿ ಮನ ಸ್ಥೂಲ ಶರೀರಕ್ಕೆ ವಸ್ತದೆ. ಈ ಪ್ರಾಣಮಯ ಕೋಶಕ್ಕೆ ಶರೀರಕ್ಕೆ ಬಂದು ಆ ನಂತರ ಸ್ಥೂಲ ಶರೀರಕ್ಕೆ ಬರುತ್ತೆ. ಈ ಫಿಸಿಕಲ್ ಬಾಡಿ ಎಲ್ಲಾ ಉಂದೋ ಎತಿರಿಕ್ ಬಾಡಿ ಕೂಡ ಅಲಾಗೆ ಜೆರಾಕ್ಸ್ ಲಾಗ ಉಂಟುಂದು. ಈ ಸ್ಥೂಲ ಶರೀರ ಅನ್ನಮಯ ಕೋಶ ಹೇಗೆ ಇದೆಯೋ ಹಾಗೆ ಪ್ರಾಣಮಯ ಕೋಶ ಕೂಡ ಅದರ ಪ್ರತಿರೂಪ ಆಗಿರುತ್ತೆ. ಈ ಶರೀರಂಲೋ ಏದೈನ ಪ್ರಾಬ್ಲಮ್ ವಸ್ತೇ ಅದಿ ಎತ್ರಿಕ್ ಬಾಡಿಲೋ ಪ್ರಾಬ್ಲಮ್ ಉನ್ನಟ್ಟು. ಈ ಶರೀರಕ್ಕೆ ಸ್ಥೂಲ ಶರೀರಕ್ಕೆ ಯಾವುದೇ ಒಂದು ತೊಂದರೆ ಆದಲ್ಲಿ ಅದು ಮೊದಲು ಪ್ರಾಣಮಯ ಕೋಶದಲ್ಲಿ ಎತ್ರಿಕ್ ಬಾಡಿಯಲ್ಲಿರುವಂತಹ ತೊಂದರೆಯೇ ಆಗಿರುತ್ತೆ. అందువల్ల ఎత్రిక్ బాడీలో క్లియర్ అవుతే ఫిజికల్ బాడీలో ఆటోమేటిక్ గా అయిపోతుంది. ఆదరింద ఈ ఎత్రిక్ బాడీ ప్రాణమయ కోశ సరి ఆద్రే అన్నమయ కోశవాదంత స్థూల శరీరవు సరి హోగుతే. ఈ నాడీ మండలాలు ఈ శరీరంలో ఎలా ఉందో ఎత్రిక్ బాడీలో కూడా 72,000 నాడీ మండలాలు ఉంటాయి. ಈ ಸ್ಥೂಲ ಶರೀರದಲ್ಲಿ ಹೇಗೆ 72,000 ನಾಡಿ ಮಂಡಲಗಳಿದೆಯೋ ಹಾಗೆ ಪ್ರಾಣಮಯ ಶರೀರದಲ್ಲಿ ಕೂಡ ಅಂದ್ರೆ ಎತ್ರಿಕ್ ಬಾಡಿಯಲ್ಲಿ ಕೂಡ ಇದೆ. ಈ ಎತ್ರಿಕ್ ಬಾಡಿಲೋ ಈ ಪ್ರಾಣಶಕ್ತಿ ಬೆಳಿನಪ್ಪುಡು ವಿಶ್ವಶಕ್ತಿ ಬೆಳಿನಪ್ಪುಡು ಈ ಎತ್ರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಶರೀರಕ್ಕೆ ಪ್ರಾಣಮಯ ಶಕ್ತಿ ಹೋದಾಗ ಆ ಎತ್ರಿಕ್ ಬಾಡಿಲೋ ಉನ್ನ ಬ್ಲಾಕ್ಸ್ ಅನ್ನಿ ಪೋತಾಯಿ. ಅಲ್ಲಿರುವಂತಹ ಎಲ್ಲ ಒಂದು ಬ್ಲಾಕ್ಸ್ ಅಂದ್ರೆ ಎಲ್ಲೆಲ್ಲಿ ಅದರ ಒಂದು ಈ ಶಕ್ತಿಯು ಪ್ರವಹಿಸಕ್ಕೆ ಅಡೆತಡೆ ಇದೆಯೋ ಅಲ್ಲಿ ಎಲ್ಲ ಅದನ್ನ ಫಸ್ಟ್ ಸ್ವಚ್ಛ ಮಾಡತ್ತೆ, ಕ್ಲಿಯರ್ ಮಾಡತ್ತೆ. ಅವಿ ಕ್ಲಿಯರ್ ಆಗುತ್ತೆ, ಈ ಶರೀರವು ಬಾಗುಪಡುತ್ತೆ. ಅದು ಯಾವಾಗ ಸರಿ ಆಗತ್ತೆ ಆಗ ಈ ಸ್ಥೂಲ ಶರೀರವು ಕೂಡ ಸರಿ ಹೋಗುತ್ತೆ. ಮರಿ ಡಾಕ್ಟರ್ ದೀನಿಕಿ ಇಂಜೆಕ್ಷನ್ ಮಂದುಲಿಸ್ತೇ ಎತ್ರಿಕ್ ಬಾಡಿ ಸರಿ ಆಗುವುದು. ನಮ್ಮ ಸ್ಥೂಲ ಶರೀರಕ್ಕೆ ಡಾಕ್ಟರು ವೈದ್ಯರು ಶುಶ್ರೂಷೆ ಮಾಡಿದ್ರೆ ಈ ಎತ್ರಿಕ್ ಬಾಡಿ ಪ್ರಾಣಮಯ ಶರೀರಕ್ಕೆ ಯಾವುದೇ ಒಂದು ಇದು ಸಿಗದಿಲ್ಲ. ಆ ಪ್ರಾಸೆಸ್ ರಾಂಗ್. ಅವ್ರು ಏನ್ ಕೊಡ್ತಾರೆ ಶುಶ್ರೂಷೆ ಅದು ತುಂಬಾನೇ ತಪ್ಪು. ಟ್ರೀಟ್ ಚೇಯಾಲ್ಸಿ ಎತ್ರಿಕ್ ಬಾಡಿನಿ ಫಿಸಿಕಲ್ ಬಾಡಿನಿ ಕಾದು. ಅವರು ಅವ್ರು ಏನು ಉಪಚಾರ ಮಾಡಬೇಕಿದೆಯೋ ಅದು ಪ್ರಾಣಮಯ ಶರೀರಕ್ಕೆ ಎತ್ರಿಕ್ ಬಾಡಿಗೆ ಮಾಡಬೇಕಾಗಿದೆ ಆಗ್ಲಿ, ಈ ಸ್ಥೂಲ ಶರೀರಕ್ಕಲ್ಲ. ಮನ ಕಥ ಜನ್ಮಲ್ಲೋ ಚೇಸಿನ ಪಾಪ ಕರ್ಮಲನ್ನಿ ಕೂಡ ಎತ್ರಿಕ್ ಬಾಡಿಲೋ ಪ್ಯಾಚಸ್ ಗ ವಸ್ತಾಯಿ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳು ಪಾಪಗಳು ಈ ಎತ್ರಿಕ್ ಬಾಡಿ ಪ್ರಾಣಮಯ ಶರೀರದಲ್ಲಿ ಒಂದು ಪ್ಯಾಚಸ್ ಅಲ್ಲಲ್ಲಿ ಪ್ಯಾಚಸ್ ತರ ಬರುತ್ತೆ. ವಾಟರ್ ಟ್ಯೂಬ್ ಲೋ ನೀರ್ಲು ಪೋಕೊಂಡ ಅಡ್ಡುಪಡಿನಟ್ಟು ಉಂಟಾಯಿ. ಹೇಗೆ ಒಂದು ವಾಟರ್ ಟ್ಯೂಬ್ ಅಂದ್ರೆ ನೀರಿನ ಒಂದು ನಳಿಕೆ ಇರುತ್ತೆ, ಅದರಲ್ಲಿ ಏನಾದ್ರೂ ಅಡೆತಡೆ ಇದ್ದಾಗ ಹೇಗೆ ಅದು ಸರಾಗವಾಗಿ ಪ್ರವಹಿಸಕ್ಕಾಗೋದಿಲ್ವೋ ಆ ರೀತಿ ಶರೀರಂಲೋ ಉನ್ನ ರೋಗಾಲನ್ನಿಟ್ಕಿ ರೆಂಡು ಕಾರಣಾಲುನ್ನಾಯಿ. ಶರೀರದಲ್ಲಿ ಬರುವಂತಹ ಎಲ್ಲಾ ಕಾಯಿಲೆಗಳಿಗೂ ತೊಂದರೆಗಳಿಗೂ ಎರಡು ಕಾರಣಗಳಿವೆ. ಒಕಟಿ ಕಥಜನ್ಮಲ ಪಾಪಕರ್ಮಲು, ಒಂದು ಹಿಂದಿನ ಜನ್ಮದ ಕರ್ಮ ಫಲ ಪಾಪ ಫಲ, ರೆಂಡವದಿ ಮನ ಮನಸ್ಸು ದ್ವಾರ ಮನ ಸೃಷ್ಟಿಸಿಕೊಂಡ, ಎರಡನೆಯದು ನಮ್ಮ ಮನಸ್ಸಿನ ಮುಖಾಂತರ ನಾವು ಸೃಷ್ಟಿಸಿಕೊಂಡಂತದ್ದಾಗಿರುತ್ತೆ. 90% మన బాడీలో ఉన్న అన్ని ప్రాబ్లమ్స్ సైకోసోమాటిక్ అంటే మైండ్ నుంచి క్రియేట్ అయ్యింది. ನಮ್ಮ ಶರೀರದಲ್ಲಿರುವಂತಹ 90% ಕಾಯಿಲೆಗಳಿಗೆ ತೊಂದರೆಗಳಿಗೆ ನಮ್ಮ ಮನಸ್ಸು ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತಾರೆ, ಅಂದ್ರೆ ನಮ್ಮ ಮನಸ್ಸಿನಿಂದ ನಾವು ಕಲ್ಪಿಸಿಕೊಂಡಂತಹ ಒಂದು ಕಾಯಿಲೆಗಳಾಗಿವೆ, ತೊಂದರೆಗಳಾಗಿವೆ. 10% ಮಾತ್ರ
ಕರ್ಮಲ್ ನುಂಚಿ ವಸ್ತಾಯಿ 10% ಮಾತ್ರ ಕರ್ಮಗಳಿಂದ ಬರುತ್ತೆ. ಈ ಎತ್ರಿಕ್ ಬಾಡಿಲೋ ಆ ರೆಂಡು ಕಲಿಸಿ ಉಂಟು. ಈ ಎತ್ರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಶರೀರದಲ್ಲಿ ಇವೆರಡು ಸೇರಿ ಅಲ್ಲಿ ಇರುತ್ತೆ. ಮನಂ ಧ್ಯಾನಂ చేసినప్పుడు శ్వాస మీద ధ్యాస పెట్టినప్పుడు ಮನಸ್ಸನ್ನು ಫಸ್ಟ್ ಕೊಡ್ತಾಂ. ನಾವು ಧ್ಯಾನ ಮಾಡಿದಾಗ ಅಂದ್ರೆ ಆ ಶ್ವಾಸದ ಮೇಲೆ ನಾವು ಗಮನ ಇಟ್ಟಾಗ ಈ ಎತ್ರಿಕ್ ಬಾಡಿಯಲ್ಲಿರುವಂತಹ ತೊಂದರೆಗಳಿಗೆ ಫಸ್ಟ್ ನಾವು ಗುರಿ ಇಡ್ತೀವಿ. ಫಸ್ಟ್ ಮನಂ ಕೊಡ್ತಾಂ, ಅದನ್ನೇ ನಾವು ಗುರಿ ಇಟ್ಟು ಹೊಡಿತೀವಿ. ಅಂದುವಲ್ಲ ಮೈಂಡ್ ದ್ವಾರ ಕ್ರಿಯೇಟ್ ಆಗಿನ ಪ್ರಾಬ್ಲಮ್ಸ್ ಫಸ್ಟ್ ಸಾಲ್ವ್ ಆಗಿಪೋತುಂದು ಧ್ಯಾನಂಲೋ ಇಮಿಡಿಯೇಟ್. ಆದ್ದರಿಂದ ನಮ್ಮ ಮೆದುಳಿನಿಂದ ಅಂದ್ರೆ ನಮ್ಮ ಆಲೋಚನೆಗಳಿಂದ ಆದಂತಹ ತೊಂದರೆಗಳು ಮೊದಲು ನಿವಾರಣೆಗೊಳ್ಳುತ್ತವೆ. ಪೂರ್ವಜನ್ಮ ಪಾಪಾಲು ಕೊಂಚ ನಿಧಾನಂಗ ಪೋತುಂದು, ಹಿಂದಿನ ಜನ್ಮದ ಕರ್ಮ ಫಲಗಳು ಸ್ವಲ್ಪ ನಿಧಾನವಾಗಿ ಹೋಗುತ್ತೆ. ಈ ಎತ್ರಿಕ್ ಬಾಡಿ ಈ ಫಿಸಿಕಲ್ ಬಾಡಿ ಚನಿಪೋಯಿನ 3 ರೋಜುಲ ತರುವಾತ ಬೂಡಿದೈಪೋತುಂದು. ಈ ಪ್ರಾಣಮಯ ಶರೀರವು ಸ್ಥೂಲ ಶರೀರವು ಮರಣ ಹೊಂದಿದ ನಂತರ 3 ದಿನಗಳ ನಂತರ ಅದು ಮರಣ ಹೊಂದುತ್ತೆ. ಈ ಫಿಸಿಕಲ್ ಬಾಡಿ ಪಂಚಭೂತಾಲ್ತೋ ಚೇಸಿನಟ್ಟು ಎತ್ರಿಕ್ ಬಾಡಿ ಈ ತರತೋ ಉಂಟು. ಸರ್ ಕಮ್ ಇನ್ನೊಂದ್ಸರಿ ಹೇಳಿ. ಫಿಸಿಕಲ್ ಬಾಡಿ ಪಂಚಭೂತಾಲತೋ ತಯಾರವುತ್ತದೆ ಅಲ್ಲ ಈ ಎತ್ರಿಕ್ ಫಿಸಿಕಲ್ ಬಾಡಿ ಸ್ಥೂಲ ಶರೀರವು ಪಂಚಭೂತಗಳಿಂದ ಆಗಿರುತ್ತೆ. ಈ ಎತ್ರಿಕ್ ಬಾಡಿ ಅದೇ ರೀತಿ ಈ ಪ್ರಾಣಮಯ ಶರೀರವು ಸರ್ ಇನ್ಪಡಿಸ್ತಲೆ ಆ ವರ್ಡ್ ಈ ಪ್ರಾಣಮಯ ಕೋಶ ಈತನಿಂದ ತಯಾರಾಗುತ್ತೆ. ಈ ಪ್ರಾಣಮಯ ಕೋಶವು ಈತರ್ ಈತರಿಂದ ತಯಾರಾಗತ್ತೆ. 3ವ ಶರೀರಂ ಆಸ್ಟ್ರಲ್ ಬಾಡಿ ಮನೋಮಯ ಕೋಶಂ. 3ನೇ ಶರೀರ ಮನೋಮಯ ಕೋಶ ಆಸ್ಟ್ರಲ್ ಬಾಡಿ. ಈ ಪೇರ್ಲೋನೇ ಚೂಡಂಡಿ ಮನೋಮಯ ಅಂತೇ ಮನಸ್ಸು ಕೋಶಮು ಅನೇ ಅರ್ಥಂ. ಈ ಹೆಸರಲ್ಲೇ ನೋಡಿ ಮನೋಮಯ ಅಂದ್ರೆ ಮನಸ್ಸಿನಿಂದ ಬಂದದ್ದು. ಈ ಆಸ್ಟ್ರಲ್ ಬಾಡಿಲೋ 4 ಉಂಟಾಯಿ. ಈ ಆಸ್ಟ್ರಲ್ ಬಾಡಿಯಲ್ಲಿ ಮನೋಮಯ ಶರೀರದಲ್ಲಿ 4 ಇರುತ್ತೆ. ಮನಸ್ಸು ಚಿತ್ತಮು ಸರ್ ಚಿತ್ತಂ ಚಿತ್ತಂ ಮನಸ್ಸು ಚಿತ್ತ ಬುದ್ಧಿ ಬುದ್ಧಿ ಅಹಂಕಾರ ಅಹಂಕಾರ ಮನೋಮಯ ಕೋಶಂ ಆಸ್ಟ್ರಲ್ ಬಾಡಿಲೋ ಈ 4 ಇಕ್ಕಡ ಉಂಟುಂದಿ. ಈ ಫಿಸಿಕಲ್ ಬಾಡಿಲೋ ಮನಸ್ಸು ಉಂಡದು, ಆಸ್ಟ್ರಲ್ ಬಾಡಿಲೋ ಉಂಟುಂದಿ. ಈ ಸ್ಥೂಲ ಶರೀರದಲ್ಲಿ ಮನಸ್ಸು ಅನ್ನೋದು ಇರೋದಿಲ್ಲ, ಅದು ಆಸ್ಟ್ರಲ್ ಬಾಡಿ ಅಂದ್ರೆ ಮನೋಮಯ ಶರೀರದಲ್ಲಿ ಇರುತ್ತೆ. ಅಂದುವಲ್ಲ ಮನ ಮನಸ್ಸುಲೋ ಏದೈತೆ ಮನಂ ಉಂದೋ ಚನಿಪೋಯಿನಾ ಅದು ಮೋಸ್ತಾಮು. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದು ನಾವು ಶರೀರ ತ್ಯಾಗ ಅಂದ್ರೆ ನಾವು ಸತ್ತ ನಂತರ ಮರಣ ಹೊಂದಿದ ನಂತರ ಕೂಡ ಇರುತ್ತೆ. ಮನಸ್ಸನ್ನ ಜಾಗೃತಗ ಬಿಟ್ಕೋವಾಲಿ, ಶೂನ್ಯಂ ಚೇಸ್ಕೋವಾಲಿ. ಆದ್ದರಿಂದಲೇ ಮನಸ್ಸನ್ನ ಜಾಗ್ರತೆಯಾಗಿ ನೋಡ್ಕೋಬೇಕು, ಅದನ್ನ ಯಾವಾಗ್ಲೂ ಶೂನ್ಯದಲ್ಲಿ ಇಟ್ಕೋಬೇಕು. ಈ ಆಸ್ಟ್ರಲ್ ಬಾಡಿಗೆ ಕನೆಕ್ಟ್ ಆಗಿನ ಚಕ್ರ ಮಣಿಪೂರಕ ಚಕ್ರ 3ವ ಚಕ್ರ. ಈ ಆಸ್ಟ್ರಲ್ ಬಾಡಿ ಮನೋಮಯ ಶರೀರಕ್ಕೆ ಸಂಬಂಧಪಟ್ಟಂತಹ ಚಕ್ರ ಮಣಿಪೂರಕ ಚಕ್ರ. ಅದಕ್ಕೆ ಅದು ಬೊಡ್ಡು ಭಾಗಂ ದಗ್ಗರ ಉಂಟುಂದಿ, ಆಸ್ಟ್ರಲ್ ಟ್ರಾವೆಲಿಂಗ್ ಇಕ್ಕಡ ನುಂಚಿ ಜರುಗುತ್ತದೆ. ಆದ್ದರಿಂದಲೇ ಅದು ನಾಭಿ ಹತ್ರ ಇರುತ್ತೆ. ನಮ್ಮ ಆಸ್ಟ್ರಲ್ ಜರ್ನಿ ಕೂಡ ಇಲ್ಲಿಯಿಂದನೇ ಆಗತ್ತೆ, ಇದರ ಮುಖಾಂತರವೇ ಆಗತ್ತೆ. ಈ ಆಸ್ಟ್ರಲ್ ಬಾಡಿ ನಿದ್ರಪೋತುನಪ್ಪುಡು ವೆಳ್ಳೊಸ್ತುಂದಿ, ಧ್ಯಾನಂಲೋ ಉನ್ನಪ್ಪುಡು ವೆಳ್ಳೊಸ್ತುಂದಿ, ಮಿಗತಾಪ್ಪುಡು ವೆಳ್ಳದು. ಈ ಮನೋಮಯ ಶರೀರವು ನಾವು ಧ್ಯಾನ ಮಾಡಬೇಕಂದ್ರೆ ಮತ್ತೆ ನಾವು ನಿದ್ರೆ ಮಾಡಬೇಕಂದ್ರೆ ಮಾತ್ರ ಅದರ ಪ್ರಯಾಣ ಮುಗಿಸುತ್ತೆ, ಎಚ್ಚರಿಕೆ ಇದ್ದಾಗ ಸಾಧ್ಯ ಇಲ್ಲ.
యోగులకి ఎనీ టైం వెళ్ళి వస్తూ ఉంటుంది. ఆదరే యోగిగళిగే మాత్ర ఇది యావాగ బేకో అవగ సాధ్య. మేల్కున్నా నిద్రపోయినా ధ్యానంలో ఉన్నా ಅವರು ಎದ್ದಿರ್ಲಿ ಮಲಗಿರ್ಲಿ ಅಥವಾ ಎಚ್ಚರ ಇರ್ಲಿ ಇಲ್ದಿರ ಇರ್ಲಿ ಅವರ ಸಂಚಾರ ಅವರ ಈ ಆಸ್ಟ್ರಲ್ ಜರ್ನಿ ಅಂದ್ರೆ ಮನೋಮಯ ಶರೀರವು ಎಲ್ಲಿಗೆ ಬೇಕಾದ್ರೂ ಸಂಚಾರ ಮಾಡ್ಲಿಕ್ಕೆ ಸಾಧ್ಯ. ಈ ಭೌತಿಕ ಶರೀರವು ಜೀವಂತೋ ಉಂಡಾಲಿ ಅಂತ ಈ ಭೌತಿಕ ಶರೀರವು ಸ್ಥೂಲ ಶರೀರವು ಜೀವದಲ್ಲಿ ಜೀವಂತವಾಗಿರಬೇಕಾದರೆ ಆಸ್ಟ್ರಲ್ ಬಾಡಿ ತೆಚ್ಚೆ ಆ ಜೀವಶಕ್ತಿವಲ್ಲೇ ಈ ಆಸ್ಟ್ರಲ್ ಬಾಡಿ ಮನೋಮಯ ಶರೀರವು ತರುವಂತಹ ಶಕ್ತಿಯಿಂದ ಮಾತ್ರ ಸಾಧ್ಯ. ಮನಂ ತಿನೇ ಆಹಾರವು ವಿ ಈ ಭೌತಿಕ ಶರೀರಾನಿಗೆ ಸರಿಪೋತುಂದು ಗಾನಿ ಅದು ಜೀವಾನ್ನಿ ಇವ್ವದು. ನಾವು ತಿನ್ನುವಂತಹ ಆಹಾರ ಈ ಭೌತಿಕ ಶರೀರಕ್ಕೆ ಮಾತ್ರ ಶಕ್ತಿ ನೀಡುವಂತದ್ದಾಗಿದೆ ಆಗ್ಲಿ ಮನೋಮಯ ಶರೀರಕ್ಕೆ ಅಲ್ಲ. ಈ ಆಸ್ಟ್ರಲ್ ಬಾಡಿ దీన్ని మామూలు భౌతిక శరీరానికి ఈ ఆస్ట్రల్ బాడీ మనోమయ శరీరము భౌతిక కళ్ళకు కనిపించవు. ఈ స్థూల కన్నిగే అంటే ఈ నమ్మ కన్ను ఏనిదే స్థూల శరీరದಲ್ಲಿ ఆ కన్నిగే కాణಿಸೋದಿಲ್ಲ. థర్డ్ ఐ ద్వారా కనిపిస్తుంది. ఇది నమ్మ మూరనే చక్షు ಮೂರನೇ ಕಣ್ಣಿಂದ ಮಾತ್ರ ನೋಡೋದಿಕ್ ಸಾಧ್ಯ. ಮನ ಚನಿಪೋಯ ಈ ಭೌತಿಕ ಶರೀರ ಚನಿಪೋತುಂದಿ ನಮ್ಮ ಈ ಸ್ಥೂಲ ಶರೀರ ಮರಣ ಹೊಂದಿದ ನಂತರ ಈ ರೆಂಡವ ಶರೀರವು ಎತ್ರಿಕ್ ಬಾಡಿ ಕೂಡ ಚನಿಪೋತುಂದಿ. ಮೂರು ದಿನಗಳ ನಂತರ ಎತ್ರಿಕ್ ಬಾಡಿ ಪ್ರಾಣಮಯ ಶರೀರವು ಕೂಡ ಮರಣ ಹೊಂದತ್ತೆ. కానీ ఈ ఆస్ట్రల్ బాడీ అంత త్వరగా చనిపోదు. ఆదరే ఈ మనోమయ శరీర ఆస్ట్రల్ బాడీ అస్టు బేగ మరణ హొందదిల్ల సాయదిల్ల. కొంతమందికి చనిపోయిన వాళ్ళు కనిపిస్తారు కదా అవి ఆస్ట్రల్ బాడీస్. కెలోబ్రిగే ఈ మరణ హొందిరువంతవరు కాణిస్తారల్వా అదు ఈ ఆస్ట్రల్ బాడీస్. ಇವಿ ಅಂದ್ರೆ ಈ ಮನೋಮಯ ಶರೀರ ಅವರ ಮನೋಮಯ ಶರೀರ ಕಾಣುತ್ತೆ ಇವರಿಗೆ. ವಾಳಲ್ಲೊನ್ನ ಕೋರಿಕಲನ್ನಿ ಆಉತೆ ಗಾನಿ ಈ ಶರೀರಂ ಚನಿಪೋದು. ಅವರಲ್ಲಿರುವಂತ ಆಸೆಗಳು ಅವರ ಆಸೆ ಆಕಾಂಕ್ಷೆಗಳೇನಿದೆ ಅದು ಮುಗಿಯುವವರೆಗೂ ಅವರು ಅದು ಪ್ರಾಣಮಯ ಮನೋಮಯ ಶರೀರವು ಮರಣ ಹೊಂದೋದಿಲ್ಲ. ಚನಿಪೋಯಿನ ಅಂದರೂ ಪೈಕಿ ವೆಳಿಪೋರು. చాలా మంది ఇక్కడే తిరుగుతూ ఉంటారు. మరణ హొందిద ఎల్లారును మేలే హోగదిల్ల. ఎస్టో జన బహళస్టు జన ఇల్లే సంచార మాడుతిర్తారె. నేను ధ్యానంలో కూర్చొని బయటికి వెళ్తూ ఉంటే చాలా మంది ఆస్ట్రల్ బాడీస్ ని ఎప్పుడు చూస్తూనే ఉంటాను. నాను ధ్యాన మాడి హొరగే హోదాగ తుంబా జన ಆಸ್ಟ್ರಲ್ ಬಾಡೀಸ್ ಅಂದ್ರೆ ಮನೋಮಯ ಶರೀರ ಹೊಂದಿರುವಂತಹ ಅವರು ನನಗೆ ಕಾಣ್ತಾ ಇರ್ತಾರೆ. ಎಕ್ಕಡಿಗೆ ತಿಳಿದು ಅವರಿಗೆ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಜ್ಞಾನ ಲೇದು ಶಕ್ತಿ ಲೇದು. ಜ್ಞಾನನೂ ಇಲ್ಲ ಶಕ್ತಿನೂ ಇಲ್ಲ. ಇದು ಈ ದೇಹಂ ಚನಿಪೋಂಗನೆ ಈ ಆಸ್ಟ್ರಲ್ ಬಾಡಿ ಆಸ್ಟ್ರಲ್ ವರ್ಲ್ಡ್ ಗೆಲಿಪೋವಾಲಿ. ಆದ್ರೆ ಈ ಶರೀರ ಮರಣ ಹೊಂದಿದ ತಕ್ಷಣ ಈ ಆಸ್ಟ್ರಲ್ ಬಾಡಿ ಮತ್ತೆ ಎತ್ರಿಕ್ ಬಾಡಿ ಮರಣ ಹೊಂದ್ಬಿಡ್ಬೇಕು. ಆಸ್ಟ್ರಲ್ ಬಾಡಿ ಆಸ್ಟ್ರಲ್ ವರ್ಲ್ಡ್ ಗೆಲಿಪೋವಾಲಿ. ಆಸ್ಟ್ರಲ್ ಬಾಡಿ ಈ ಮನೋಮಯ ಶರೀರ ಆಸ್ಟ್ರಲ್ ವರ್ಲ್ಡ್ ಮನೋಮಯ ಜಗತ್ತಿಗೆ ಹೋಗ್ಬಿಡ್ಬೇಕು. ಅಕ್ಕಡಿಗೆ ವೆಳ್ಳಿ ಚನಿಪೋವಾಲಿ. ಅಲ್ಲಿಗೆ ಹೋಗಿ ಅದು ಮರಣ ಹೊಂದ್ಬೇಕು. ಕಾನಿ ಈ ಮನಸ್ಸು ಆಸ್ಟ್ರಲ್ ಬಾಡಿಲ ಉಂಟುಂದು ಕಾಬಟ್ಟಿ. ಆದ್ರೆ ಈ ಮನಸ್ಸು ಅನ್ನೋದು ಆಸ್ಟ್ರಲ್ ಬಾಡಿ ಮನೋಮಯ ಶರೀರದಲ್ಲಿ ಇರುತ್ತೆ. ಆದ್ದರಿಂದ ಈ ಕೋರಿಕಲ ಚಾವವು ಇದಿ ವೆಳ್ಳದು. ಈ ಆಸೆಗಳು ಕೋರಿಕೆಗಳೇನಿದೆ ಅದು ಸಾಯೋದಿಲ್ಲ ಹಾಗೂ ಅದು ಹೋಗೋದಿಲ್ಲ. ಮುಂಡಿಗ ಇಕ್ಕಡೇ ಉಂಟೆ. ತುಂಬಾ ಹಠಮಾರಿ ಆಗಿ ಇಲ್ಲೇ ಇರತ್ತೆ. ಈ ಪ್ರಪಂಚದಲ್ಲೇ ಇರತ್ತೆ.
ನಾಲ್ಕವದಿ ಕಾಸಲ್ ಬಾಡಿ ವಿಜ್ಞಾನಮಯ ಕೋಶ. ನಾಲ್ಕನೇದು ಕಾಸಲ್ ಬಾಡಿ ವಿಜ್ಞಾನಮಯ ಕೋಶ. ఇది వెళ్ళిపోతుంది, శరీరం చనిపోగానే ఇది కాజల్ వరల్డ్స్కి వెళ్ళిపోతుంది. ఇది హోగ్బిడతె, శరీర మరణ హొంతా ఇద్దంగే కాజల్ బాడీ హోగ్బిడతె, కాజల్ వరల్డ్స్కి వెళ్ళిపోతుంది. కాజల్ వరల్డ్ అంద్రే విజ్ఞానమయ ప్రపంచకి హోగ్బిడతె. ఇది కారణ శరీరం అంటే ఏ కారణంతో మీరు పుట్టారన్నది ఈ శరీరంలో ఉంటుంది. ఇది కారణ శరీర, ఇది నాకు యావ కారణకోసర జన్మ తగొండిదివి అన్నది ఇదకే గొత్తిరతే. దీనికి మన అనాహత చక్ర కనెక్ట్ అయి ఉంటుంది. ఇదకే నమ్మ అనాహత చక్ర కనెక్ట్ ఆగిరతే. ఈ కాజల్ బాడీ కాజల్ వరల్డ్స్ కి వెళ్ళిపోతుంది. ఈ ఫిజికల్ బాడీ, ఎథరిక్ బాడీ, ఆస్ట్రల్ బాడీని పట్టించుకోదు, ఇంకా దాంతో పని అయిపోయింది. ఫినిష్, జాబ్ ఫినిష్, వెళ్ళిపోతుంది. ఈ కాజల్ బాడీ విజ్ఞానమయ కోశవు యా స్థూల శరీరను ఇట్స్ స్థూల శరీరవన్నాగలి, ఎథరిక్ బాడీ ప్రాణమయ కోశవన్నాగలి, అథవా ఆస్ట్రల్ మనోమయ కోశవన్నాగలి, యావదన్నో అదో హచ్చుకోళ్ళదిల్ల. ಅದರ ತಂಟೆ ಅದು ನನಗೆ ಸಂಬಂಧಪಟ್ಟಿದ್ದೇ ಅಲ್ಲ ಅನ್ನೋ ರೀತಿ ಅದು ತನ್ನ ಪಾಡಿಗೆ ತನ್ನ ಕಾಸಲ್ ವರ್ಲ್ಡ್ಗೆ ಹೋಗ್ಬಿಡತ್ತೆ, ಅಂದ್ರೆ ವಿಜ್ಞಾನಮಯ ಪ್ರಪಂಚಕ್ಕೆ ಹೋಗ್ಬಿಡತ್ತೆ. ಅಕ್ಕಡಿಗೆ ವೆಳ್ಳಾಕ ನೀನು ವೆಳ್ಳಿನ ಪನಿ ಅಯ್ಯಿಂದಾ ಲೇದಾ ಅಕ್ಕಡ ಚೂಸ್ಕೊಂಡು ಅಲ್ಲಿ ಹೋದ ನಂತರ ಅಲ್ಲಿಯಿಂದ ಅದು ನೋಡತ್ತೆ. ನಾನು ಹೋಗಿದ ಕಾರಣ ನಾನು ಹೋಗಿ ಹೋದಂತಹ ಒಂದು ಕೆಲಸ ಮುಗಿಸಿದಿನ ಇಲ್ವಾ, ಕಾರ್ಯ ಮುಗಿತಾ ಇಲ್ವಾ, ನಾನು ಹೋದಂತಹ ಕಾರಣ ನಾನು ಮುಗಿಸಿದಿನ ಇಲ್ವಾ ಅಂತ ಅಲ್ಲಿ ನೋಡ್ಕೊಳತ್ತದು, ಅಲ್ಲಿಂದ ನೋಡತ್ತದು. ಮತ್ತೆ ಸರ್ ಸರ್ ಇನ್ಪಿಸ್ತಲ್ಲ ಮಳ್ಳಿ ಕಾವಲಂತೆ ಅದು ಜನ್ಮ ತೀಸ್ಕೊಂಡು ಮತ್ತೆ ಅದು ಜನ್ಮ ತಗೊಳತ್ತೆ, ಬೇಕಾದ್ರೆ ಅದು ಜನ್ಮ ತಗೊಳತ್ತೆ. ಮಾಮೂಲ್ಗಾ 300 to 350 ಲೈಫ್ ಟೈಮ್ಸ್ ತೀಸ್ಕುಂಟಾಮು ಯಾತ್ರಲೋ. ಸುಮಾರು 350 ಜನ್ಮಗಳನ್ನ ನಾವು ಈ ಭೂಮಿಯ ಮೇಲೆ ಪಡಿತೀವಿ. ಕರ್ಮ ಸಿದ್ಧಾಂತಂ ಅರ್ಧಮವಕ ವೇಳ ಜನ್ಮಲ್ ತೀಸ್ಕುಂಟು. ಕರ್ಮ ಸಿದ್ಧಾಂತ ನಮ್ಗೆ ಅರ್ಥ ಆಗದೆ ಸಾವಿರಾರು ಜನ್ಮಗಳನ್ನ ತಳಿತೀವಿ, ನಾವು ತಗೋತೀವಿ. ಟೈಮ್ ಮೊತ್ತಂ ವೇಸ್ಟ್ ಚೇಸ್ತಾಂ, ನಮ್ಮ ಸಮಯವನ್ನೆಲ್ಲ ವ್ಯರ್ಥ ಮಾಡ್ತೀವಿ. ಈ ಕಾರಣ ಶರೀರವು ಕಾರಣ ಲೋಕಕ್ಕೆ ಬೆಳ್ಳಿ, ಈ ಕಾರಣ ಶರೀರವು ಕಾರಣ ಲೋಕಕ್ಕೆ ಹೋಗಿ ಅಕ್ಕಡ ಆಕಾಶಿಕ ರೆಕಾರ್ಡ್ಸ್ ಚೂಸ್ಕೊಂಡು ಅಲ್ಲಿ ಆಕಾಶಿಕ್ ರೆಕಾರ್ಡ್ಸ್ ನ ನೋಡ್ಕೊಳತ್ತೆ. ಮಳ್ಳಿ ಜನ್ಮ ತೀಸ್ಕೊನೇಕ ಮುಂದು ಏ ತಲ್ಲಿ ಕಾವಾಲಿ ಏ ತಂಡ್ರಿ ಕಾವಾಲಿ ಅನ್ನದಿ ಅಕ್ಕಡ ಚೂಸ್ ಚೇಸ್ಕೊಂಟುಂದು. ಹಲೋ, ಈ ಕಾಸಲ್ ಬಾಡಿ ಮಳ್ಳಿ ಜನ್ಮ ತೀಸ್ಕೊಂಡು ಈ ಕಾಸಲ್ ಬಾಡಿ ಈ ಕಾರಣ ಶರೀರವು ಮತ್ತೆ ಜನ್ಮ ತಗೊಳ್ಳುವ ಜನ್ಮ ಪಡೆಯುವಾಗ ಏ ತಲ್ಲಿ ಏ ತಂಡ್ರಿ ಏ ಇಂಟಿಗೆ ಪುಟ್ಟಾಲನಿ ಚೂಸ್ ಚೇಸ್ಕೊಂಡು ಯಾವ ತಂದೆಗೆ ಯಾವ ತಾಯಿಗೆ ಯಾವ ಕುಟುಂಬಕ್ಕೆ ನಾನು ಸೇರ್ಬೇಕು ಅನ್ನೋದು ನೋಡ್ಕೊಂಡು ಜನ್ಮ ತಗೊಳತ್ತೆ. ಡಿಸೈಡ್ ಅಯ್ಯಾಕ ಮಳ್ಳಿ ಕೊತ್ತಗಾ ಒಂಗೊಕ ಆಸ್ಟ್ರಲ್ ಬಾಡಿ ಕ್ರಿಯೇಟ್ ಚೇಸ್ಕೊಂಡು ಅದು ತಾನು ನಿರ್ಧಾರ ಮಾಡ್ಕೊಂಡ ನಂತರ ಮತ್ತೆ ಒಂದು ಕಾರಣ ಆಸ್ಟ್ರಲ್ ಬಾಡಿ ಮನೋಮಯ ಕೋಶವನ್ನ ಪಡ್ಕೊಳತ್ತೆ. ಪಾತ ಆಸ್ಟ್ರಲ್ ಬಾಡಿಗೆ ಸಂಬಂಧ ಲೇದುಂಕ, ಹಳೆಯ ಆಸ್ಟ್ರಲ್ ಬಾಡಿಗೆ ಸಂಬಂಧ ಇಲ್ಲ. ಒಕ ಊರೆಲ್ಲಿನಪ್ಪುಡು ಮನಮ ಒಕ ರೆಂಟ್ ಕಾರ್ ತೀಸ್ಕುಂಟಾಂ, ಪನೈಪೋಯಾಕ ದಾನ್ ಒದಿಲಿಬೆಟ್ಟು ವಚ್ಚೇಸಿನಟ್ಟೆ. ಇದೆ ಹೇಗೆ ಅಂದ್ರೆ, ನಾವು ಯಾವ್ದಾದ್ರು ಒಂದು ಟ್ರಿಪ್ ಅಥವಾ ಟೂರಿಗೆ ಹೋದಾಗ ಪ್ರವಾಸಕ್ಕೆ ಹೋದಾಗ ಯಾವ್ದಾದ್ರು ಒಂದು
ಗಾಡಿಯನ್ನ ನಾವು ಹೇಗೆ ಬಾಡಿಗೆಗೆ ಪಡೆದು ನಂತರ ಬಂದ ನಂತರ ನಾವು ಹೇಗೆ ಅದನ್ನ ಬಿಟ್ಬಿಡ್ತೀವೋ ಆ ರೀತಿ. ಈ ಕಾಸಲ್ ಬಾಡಿ ಎನ್ನಿ ಕಾರಣಾಲು ತೀಸ್ಕೊನಿ 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 ಪೂರ್ತಿ ಅವುತ್ತೋ ಅಪ್ಪುಡು ಈ ಕಾಸಲ್ ಬಾಡಿ ಕೂಡ ಚನಿಪೋತುಂದೋ. ಕಾರಣ ಶರೀರವು ಎಷ್ಟು ಬಾರಿ ತನ್ನ ಒಂದು ಮತ್ತೆ ಮತ್ತೆ ಜನ್ಮ ಪಡೆದು ಮತ್ತೆ ಮತ್ತೆ ಹುಟ್ಟಿ ನಂತರ ಹಲವಾರು ಸಾರಿ ಹುಟ್ಟಿದ ನಂತರ ಮರಣ ಹೊಂದತ್ತೆ. ಅದಿ ತರವಾತೆ ಸುಪ್ರಾಕಾಸಲ್ ವರ್ಲ್ಡ್ಸ್ಗೆ ಸುಪ್ರಾಕಾಸಲ್ ಬಾಡಿ ವೆಳ್ತುಂದು. ಅದರ ನಂತರ ಅಲ್ಲಿ ಮರಣ ಹೊಂದಿದ ನಂತರ ಮಾತ್ರವೇ ಸುಪ್ರಾಕಾಸಲ್ ಬಾಡಿ ಆನಂದಮಯ ಕೋಶದಲ್ಲಿ ಅದು ಜನ್ಮ ಪಡೆಯುತ್ತೆ, ಪ್ರಪಂಚದಲ್ಲಿ ಜನ್ಮ ಪಡೆಯುತ್ತೆ. ಸುಪ್ರಾಕಾಸಲ್ ಅನ್ನದಿ ಆನಂದಮಯ ಕೋಶ ವಿಶುದ್ಧ ಚಕ್ರಂ. ಸುಪ್ರಾಕಾಸಲ್ ಬಾಡಿ ಅಂದ್ರೆ ಆನಂದಮಯ ಕೋಶವು ವಿಶುದ್ಧ ಚಕ್ರ, ಇದಕ್ಕೆ ಸಂಬಂಧಪಟ್ಟಂತಹ ಚಕ್ರ ವಿಶುದ್ಧ ಚಕ್ರ. ಈ ಶರೀರಮು ಮೀರು ಚೂಸ್ತೇ ಇದು ಲಾವುಗಾ ಇಲಾ ವೆಳ್ಳಿ ಇಕ್ಕಡ ಒಕ ಪೈಪ್ ಲಾಗುಂಟುಂದು. ಈ ಶರೀರ ನೋಡಿದಾಗ ನಮ್ಮ ಶರೀರವು ಕೆಳಗಿಂದ ಮೇಲೆ ಹೋದಾಗ ದಪ್ಪ ಇದ್ದು ನಂತರ ನಳಿಕೆ ಹಾಗೆ ಸಣ್ಣ ಆಗತ್ತೆ. ಗೊಂತು ಗೊಂತು ದಗ್ಗರ ಇದು ಟನಲ್. ಈ ಕುತ್ತಿಗೆ ಏನಿದೆ ಅಲ್ಲಿ ಇದು ಒಂದು ಸುರಂಗ, ಇದಕ್ಕೆ ಗುಹಲಾಂಡಿ ಅಂತೆ. ಈ ಮಾರ್ಗ ಹಿಂದೆ ಉನ್ನ ನಾಲ್ಕು ಚಕ್ರಾಲು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿಂಟುಂದು. ಅಂದ್ರೆ ಈ ಕೆಳಗಡೆ ನಾಲ್ಕು ಚಕ್ರಗಳೇನಿದೆ ಅದು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ವಿಶುದ್ಧಮು ಅಂತೆ ಮನ ವಿಷಮು, ಈ ನಾಲ್ಕು ಚಕ್ರಾಲ ದ್ವಾರ ವಚ್ಚಿನ ವಿಷಮ ಅಂತ ಇಕ್ಕಡ ಉಂಟುಂದು ಕರ್ಮಲು. ಈ ವಿಶುದ್ಧ ಚಕ್ರವು ಈ ನಾಲ್ಕು ಚಕ್ರಗಳಿಂದ ಬಂದಂತಹ ವಿಷ ಇದರಲ್ಲಿರುತ್ತೆ. ಅದಿ ದಾಟುಕೊನಿ ಪೈಕಿ ವೆಲ್ಲಾಲಿ, ಅದನ್ನು ದಾಟಿದಾಗ ಮಾತ್ರ ನಾವು ಮೇಲೆ ಹೋಗ್ಬೋದು. ಅದನ್ನೆಲ್ಲ ದಾಟ್ಕೊಂಡೇ ಹೋಗ್ಬೇಕು ನಾವು. ಇದು ಈ ಸ್ಥಾಯಿಗೆ ವಚ್ಚಿನ ವಾಳು ಯೋಗಲು, ಈ ಈ ಸ್ಥಿತಿಗೆ ಬಂದವರು ಯೋಗಿಗಳು. ಮೀತ ಈ ನಾಲ್ಕು ಚಕ್ರಾಲ ಉನ್ನ ವಾಳಕ್ಕೆ ಧ್ಯಾನಂ ಚೆಯ್ಯರು, ವಾಳಕ್ಕೆ ಧ್ಯಾನಂ ಅಂತೆ ಅಭ್ಯಾಸಂ ರಾದು. ಈ ನಾಲ್ಕು ಚಕ್ರಗಳಲ್ಲಿರುವಂತಹ ಅವರು ಧ್ಯಾನ, ಅವರಿಗೆ ಧ್ಯಾನ ಅಂದ್ರೆ ಇಷ್ಟ ಇಲ್ಲ, ಧ್ಯಾನ ಬರದಿಲ್ಲ ಕೂಡ ಇವರಿಗೆ. ವಾಳು ಚೆಯ್ಯರು, ಧ್ಯಾನಂ ಚೆಯ್ಯರು, ಅವರು ಧ್ಯಾನವನ್ನೇ ಮಾಡಲ್ಲ. ವಿಶುದ್ಧಂ ಚಕ್ರಾನಿಕಿ ಇನ್ನಿ ಜನ್ಮಲ ಅಯ್ಯಾಕೆ ಧ್ಯಾನಂ ಚೆಯ್ಯಾಲನ್ನ ಕೋರಿಕೆ ಪುಡ್ತುಂದು. ಇಷ್ಟು ಜನ್ಮಗಳ ಆಗಿ ಈ ನಾಲ್ಕು ಚಕ್ರಗಳನ್ನು ದಾಟಿದಾಗ ಮಾತ್ರವೇ ಅವರಿಗೆ ಧ್ಯಾನ ಮಾಡಬೇಕು ಅನ್ನೋ ಆಸೆ ಹುಟ್ಟತ್ತೆ. ಇಕ್ಕಡ ಉನ್ನ ವಾಳಂದರೂ ಕೂಡ ಈ ಮೂರು ಚಕ್ರಗಳಿಗೆ ಸಂಬಂಧಿಸಿನ ವಾಳು. ಇಲ್ಲಿರುವಂತಹ ಎಲ್ಲರೂ ಕೂಡ ಈ ಮೂರು ಚಕ್ರಗಳಿಗೆ ಸಂಬಂಧಪಟ್ಟವರೇ. ಲೇಕಪೋತೆ ಈ ಶಾಸನಕ್ಕೆ ರಾರು. ಇಲ್ಲ ಅಂದ್ರೆ ಈ ಸೆಷನ್ನಿಗೆ ಅಂದ್ರೆ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಬರದಿಲ್ಲ, ಬರಕ್ಕೆ ಸಾಧ್ಯನೇ ಇಲ್ಲ. ಈ ವಿಶುದ್ಧಂಲೋ ಸಾಧನ ಚೆಯ್ಯಾಲಿ, ಧ್ಯಾನ ಸಾಧನ ಗಂಟಲು ಗಂಟಲು. ಈ ವಿಶುದ್ಧದಲ್ಲಿ ನಾವು ಹಲವಾರು ಗಂಟೆಗಳ ಕಾಲ ಧ್ಯಾನ ಸಾಧನೆ ಮಾಡಬೇಕು, ಮಾಡಲೇಬೇಕು. ಈ ಚಕ್ರಂಲೋ ಉನ್ನ ವಾಳಕ್ಕೆ ಅನುಭವಾಲು ರಾವು, ಬಟ್ ಧ್ಯಾನಂ ಬಾ ಕುದುರುತುಂದು. ಈ ಚಕ್ರದಲ್ಲಿರುವಂತಹ ಅವರಿಗೆ ಅನುಭವಗಳು ಬರೋದಿಲ್ಲ, ಆದ್ರೆ ಧ್ಯಾನ ಮಾತ್ರ ತುಂಬಾ ಚೆನ್ನಾಗಿ ಕುದುರತ್ತೆ, ಆಗತ್ತೆ ಅವರಿಗೆ ಧ್ಯಾನ. ಆಸ್ಟ್ರಲ್ ಟ್ರಾವೆಲಿಂಗ್ ಜರುಗುತ್ತೆ, ಎಂದಕಂಡ ಅದು ಮೂಡೋ ಚಕ್ರ. ಅದು ಇವರಿಗೆ ಆಸ್ಟ್ರಲ್ ಟ್ರಾವೆಲ್ ಕೂಡ ನಡೆಯುತ್ತೆ, ಯಾಕಂದ್ರೆ ಅದು ಮೂರನೇ ಚಕ್ರ. ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಉಂಡವು. ಆದ್ರೆ ಇವರಿಗೆ ಮೂರನೇ ಕಣ್ಣಿನ ಅನುಭವಗಳು ಇರೋದಿಲ್ಲ. ಇದು ದಾಟತೆ ಪೈಕಿ ಎಲ್ಲಿನಪ್ಪುಡೇ ಮೂಡೋ ಕಣ್ಣು ಓಪನ್ ಆಗುತ್ತೆ. ಅದನ್ನು ದಾಟಿ ಮೇಲೆ ಹೋದಾಗ ಮಾತ್ರ ಇವರಿಗೆ ಮೂರನೇ ಕಣ್ಣು ತೆರ್ಕೊಳತ್ತೆ. ಇದು ದಾಟಿನ ತರ್ವಾತ ಇಕ್ಕಡಿಗೆ ವೆಳ್ತಾಮು ಕಾಸ್ಮಿಕ್ ಬಾಡಿ ವಿಶ್ವಮಯ ಕೋಶಂ. ಇಲ್ಲಿ ದಾಟಿ ಹೋದಾಗ ಮಾತ್ರ ಕಾಸ್ಮಿಕ್ ಬಾಡಿ ವಿಶ್ವಮಯ ಕೋಶವು ತೆರ್ಕೊಳತ್ತೆ. ಈ ಮೊದಟ ಉನ್ನ ಐದು ಶರೀರಾಲು ಕೂಡ ಒಕ್ಕೊಕ್ಕರಿಗೆ ವೇರು ವೇರು, ಡಿಫರೆಂಟ್ ಫಾರ್ ಎವ್ರಿಬಡಿ. ಈ ಐದು ಶರೀರಗಳು ಮುಂಚೆ ಹೇಳಿದಂತಹ ಐದು ಶರೀರಗಳು ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ರೀತಿಯಲ್ಲಿರುತ್ತೆ, ಬೇರೆ ಬೇರೆ ಇರುತ್ತೆ. ಕಾಸ್ಮಿಕ್ ಬಾಡಿ ಅಂದರದ ಒಕಟೆ,
ಆದ್ರೆ ಈ ಕಾಸ್ಮಿಕ್ ಬಾಡಿ ವಿಶ್ವಮಯ ಕೋಶವು ಎಲ್ಲರಿಗೂ ಒಂದೇ. ಗಾಳಿ ಅಂದ್ರಕ್ಕೆ ಸಮಂ ಎಲ್ಲಾಗೋ ಈ ಕಾಸ್ಮಿಕ್ ಬಾಡಿ ಕೂಡ ಅಂದ್ರಕ್ಕೆ ಸಮಂ. ನಾವು ಉಸಿರಾಡುವಂತಹ ಗಾಳಿ ಹೇಗೆ ಎಲ್ಲರಿಗೂ ಒಂದೇ ಆಗಿರುತ್ತೋ ಅದೇ ರೀತಿ ಈ ಕಾಸ್ಮಿಕ್ ಬಾಡಿ ಅಂದ್ರೆ ವಿಶ್ವಮಯ ಕೋಶವು ಎಲ್ಲರಿಗೂ ಒಂದೇ. ಈ ಈ ಕಾಸ್ಮಾಸ್ ಮೊತ್ತಾನ್ನಿ ಈ ತರ್ಡೇ ದ್ವಾರಾನೇ ಚೂಡಗಲುಗುತ್ತಾಂ. ఇది ఆజ్ఞా చక్ర క్రియ. ఈ విశ్వవన్నెల్ల నావు ఈ కాస్మిక్ అన్నెల్ల నావు నమ్మ ఈ మూరనే కన్నినింద మాత్ర నోడకే సాధ్య. ఈ ఆజ్ఞా చక్రకు సంబంధించినది కాస్మిక్ బాడీ. అదు అదు ఈ కాస్మిక్ బాడీ విశ్వమయ కోశవు నమ్మ ఆజ్ఞా చక్రకి సంబంధపట్టిదాగిదే. ఇది ఓపెన్ అయ్యేటప్పుడు ఫస్ట్ కొన్ని కలర్లు కనిపిస్తాయి. ಇದು ತೆರ್ಕೊಳ್ಳುವಾಗ ನಮಗೆ ಮೊದಲು ಇದು ತೆರ್ಕೊಳ್ಳುವಾಗ ನಮಗೆ ಹಲವಾರು ಬಣ್ಣಗಳು ಕಾಣುತ್ತೆ. ಇಕ್ಕಡ ಏದೋ ಪಾಕಿನಟ್ಟು ನೊಪ್ಪಿ ಪುಡ್ತುಂದಿ. ಇಲ್ಲಿ ನಮಗೆ ಏನೋ ಒಂದು ಓಡಾಡದ ರೀತಿ ನಮಗೆ ಕೆರೆತ ಶುರುವಾಗತ್ತೆ. ಕೊಂಚ ಪೀಗುತ್ತೂ ಉಂಟುಂದಿ. ಸ್ವಲ್ಪ ಎಳೆದಂಗೆ ಆಗತ್ತೆ. ಫೋನ್ ಫೋನ್ ಫೋನು ನಿಧಾನಂಗ ಓಪನ್ ಆಗುತ್ತೆ. ನಂತರ ಹೋಗ್ತಾ ಹೋಗ್ತಾ ಅದು ಓಪನ್ ಆಗತ್ತೆ, ತೆರ್ಕೊಳತ್ತೆ. ఇది అనుభవాలు పెరగను పెరగను పెద్దదవుతూనే ఉంటుంది. ఇది నమ్మ అనుభవాలు హెచ్చిద రీతి హెచ్చాదంతెల్ల ఇది తెర్కొల్ తెగుతనే ఇరుత్తె. తెర్కొల్ విస్తారవాగి తెర్కొలత్తె. ఈ ఇక్కడ భూమిలో ఉన్న అనుభవాలంతా కూడా మన సెన్సస్ ద్వారా మనం ఎలా తెలుసుకుంటామో ఈ భూమియల్లిరువంత ಅನುಭವಗಳೆಲ್ಲ ಹೇಗೆ ನಮಗೆ ನಮ್ಮ ಈ ಪಂಚ ಸೆನ್ಸಸ್ ದಾನಿ ದ್ವಾರ ನಾವು ಅದರ ಮುಖಾಂತರ ನಾವು ತಿಳ್ಕೊಳ್ತೀವಿ. ಕಾಸ್ಮೋಸ್ ಲನ್ನದಂತ ದೀನಿ ದ್ವಾರ ತಿಳಿಸ. ಅದೇ ರೀತಿ ನಮ್ಮ ಕಾಸ್ಮೋಸ್ ಅಲ್ಲಿರುವಂತದ್ದು ವಿಶ್ವದಲ್ಲಿರುವಂತದ್ದನ್ನೆಲ್ಲ ನಮ್ಮ ಈ ಆಜ್ಞಾ ಚಕ್ರ ಮೂರನೇ ಕಣ್ಣಿನ ಮುಖಾಂತರ ನಾವು ತಿಳ್ಕೊತೀವಿ. ಈ ಥರ್ಡ್ ಐ ಚೂಡಡಂ ಒಕಟೇ ಕಾದು. ಈ ಮೂರನೇ ಕಣ್ಣು ನೋಡೋದಷ್ಟೇ ಅಲ್ಲ, ಇದು ವಾಸನಾ ಪೀಲಿಸುತ್ತೆ. ಇದಕ್ಕೆ ವಾಸನೆಯನ್ನು ಆಗ್ರಾಣಿಸುವ ಶಕ್ತಿಯೂ ಇದೆ. ವಿನಿಪಿಸುತ್ತೆ, ಆಸ್ಟ್ರಲ್ ಗೆ ವಿನಿಪಿಸುತ್ತೆ. ಜೊತೆಗೆ ಈ ಆಸ್ಟ್ರಲ್ ಆಗಿ ಕೂಡ ಇದಕ್ಕೆ ಶ್ರವಣ ಶಕ್ತಿ ಇದೆ. ಈ ಕಂಟಿಗೆ ಕನಿಪಿಚ್ಚಿನ ಅನ್ನಿಟಿ ಕೂಡ ಚೂಡಡಂ ಟೇಸ್ಟ್ ಚೇಯಡಂ వినడం అన్ని చేస్తుంది ఈ తోడి. ఈ కన్నీ కాణిస్దే ఇరువంతద్దు, ఈ మూగే గొత్తాగదే ఇరువంత వాసనే దృశ్యగలు, కన్నీ కాణదే ఇరువంత దృశ్యగలు హాగో రుచియన్ను కూడా ఆస్వాదిసువంత శక్తి ఇదకే ఇదే. ఇది ధ్యానం చేయను 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 పుస్తకాలు బాగా చదువుతూ ఉంటే ఇది బాగా విస్తరిస్తుంది. ధ్యాన మాడతా మాడతా హాగే నావు ಪುಸ್ತಕಗಳನ್ನು ಅಭ್ಯಾಸ ಮಾಡ್ತಾ ಅಧ್ಯಯನ ಮಾಡ್ತಾ ಮಾಡ್ತಾ ಇದು ವಿಕಸನವಾಗುತ್ತೆ. ಅನುಭವ ಪೆರಗನು ಪೆರಗನು ಮನ ಕಾಸ್ಮಿಕ್ ಬಾಡಿ ಭಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಅನುಭವಗಳು ಹೆಚ್ಚಾದಂತೆಲ್ಲ ನಮ್ಮ ಈ ಕಾಸ್ಮಿಕ್ ಬಾಡಿ ವಿಶ್ವಮಯ ಕೋಶವು ವಿಸ್ತಾರಗೊಳ್ಳುತ್ತೆ. ಈ ಸ್ಥಿತಿಗೆ ಸೇರಿಕೊಂಡ ವಾಳ್ಳು ಅನ್ನಿ ಚೋಟ್ಲ ನೇನೇ ಉನ್ನಾನನೆ ಅರ್ಥಮವುತ್ತೆ. ಈ ಸ್ಥಿತಿಗೆ ಸೇರಿದಂತಹವರಿಗೆ ಎಲ್ಲಾ ಕಡೆ ನಾನೇ ಇದ್ದೀನಿ ಅಂತ ಅರ್ಥ ಆಗತ್ತೆ. ಇದು ದಾಟಿನ ತರುವಾತ ಏಳೋ ಚಕ್ರಕ್ಕೆ ಹೇಳ್ತಾಮು. ಇದನ್ನ ದಾಟಿದ ನಂತರ ನಾವು ಏಳನೇ ಚಕ್ರಕ್ಕೆ ಹೋಗ್ತೀವಿ. ಇದು ಚಕ್ರ ಕಾದು ಸ್ಥಿತಿ ಸ್ಟೇಟ್. ಇದು ಚಕ್ರನೇ ಅಲ್ಲ, ಆದ್ರೆ ಇದು ಸ್ಥಿತಿ. ಪೇರುಕು ನಿರ್ವಾಣಿಕ್ ಬಾಡಿ ಕಾಣೆ ಅಕಡೆ ಬಾಡಿ ಲೇದು, ಇಕಡೆ ಒಂದು ಸ್ಥಿತಿ ಉಂದು. ಇಲ್ಲಿ ಹೆಸರಿಗೆ ಮಾತ್ರ ಇದು ನಿರ್ವಾಣಿಕ್ ಬಾಡಿ ಅಂದ್ರೆ ನಿರ್ವಾಣ ಶರೀರ, ನಿರ್ವಾಣ ಕೋಶ. ಆದ್ರೆ ಇಲ್ಲಿ ಯಾವುದೇ ಶರೀರ ಆಗ್ಲಿ ಕೋಶ ಆಗ್ಲಿ ಇಲ್ಲ. ಇದು ಮನ ಸಹಸ್ರಾರ ಚಕ್ರಕ್ಕೆ ಸಂಬಂಧಿಸಿದ ಶರೀರ ಸ್ಥಿತಿ. ಇದು ನಮ್ಮ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಸ್ಥಿತಿ ಅಷ್ಟೇ. ಈ ನಿರ್ವಾಣಿಕ್ ಬಾಡಿ ಕೂಡ ಅಂದರಿಗೂ ಒಕಟೇ. ಈ ನಿರ್ವಾಣಿಕ್ ಬಾಡಿ, ಈ ನಿರ್ವಾಣ ನಿರ್ವಾಣಮಯ ಶರೀರವು ಕೂಡ ಎಲ್ಲರಿಗೂ ಒಂದೇ ಆಗಿದೆ. ಈ ಸ್ಥಿತಿಗೆ ಸೇರಿಕೊಂಡ ವಾಳ್ಳು ಅಂತ ಶೂನ್ಯವನ್ನು ಅರ್ಥಮಾಡುತ್ತೆ.
ಈ ಸ್ಥಿತಿಗೆ ಸೇರಿದಂತಹವರಿಗೆ ಎಲ್ಲವೂ ಶೂನ್ಯ ಅಂತ ಅರ್ಥ ಆಗತ್ತೆ. ಇಕ್ಕಡುನ್ನಪ್ಪುಡು ಅನ್ನಿ ಚೋಟ್ಲ ನೇನೆ, ಇಕ್ಕಡುನ್ನಪ್ಪುಡು ಅಸಲು ಏಮೀ ಲೇದು. ಆಜ್ಞಾಚಕ್ರದಲ್ಲಿ ಆಜ್ಞಾಚಕ್ರದ ಅಂದ್ರೆ ಮೂರನೇ ಕಣ್ಣಿನ ಸ್ಥಿತಿಯಲ್ಲಿ ಇದ್ದಾಗ ಎಲ್ಲವೂ ನಾನೇ, ಎಲ್ಲೆಲ್ಲೂ ನಾನೇ ಅಂತ ಅರ್ಥ ಆಗತ್ತೆ. ಅದೇ ಸಹಸ್ರಾರ್ಹ ಸ್ಥಿತಿಗೆ ಸೇರಿದಾಗ ಎಲ್ಲವೂ ಶೂನ್ಯ ಅನ್ನೋದು ಅರ್ಥ ಆಗತ್ತೆ. ಮಾಮೂಲು ಶೂನ್ಯ ಅದು, ಮಹಾಶೂನ್ಯ. ಬರೀ ಶೂನ್ಯ ಅಲ್ಲ, ಮಹಾಶೂನ್ಯ ಅಂತ ಅರ್ಥ ಆಗತ್ತೆ. ಈ ಸ್ಥಿತಿಗೆ ಸೇರುಕೊಂಡ ವಾಳು ಅನ್ನಿಟಿನಿ ವಾಳು ವಾಳ ದೀನಿ ದ್ವಾರ ಶರೀರಂಕಿ ಇವಗಲುತಾರು. ಅಲ್ಲಿ ಸೇರಿದಂತಹ ಅವರು ಅದರ ಮುಖಾಂತರ ಶರೀರದ ಮತ್ತೆಲ್ಲ ಚಕ್ರಗಳಿಗೆ ಮತ್ತೆ ಕೋಶಗಳಿಗೆ ಶಕ್ತಿಯನ್ನ ನೀಡ್ತಾರೆ. ಈ ಸ್ಥಿತಿಗೆ ಸೇರಿಕೊಂಡ ವಾಳೆ ಬುದ್ಧರು. ಆ ಸ್ಥಿತಿಗೆ ಸೇರಿದಂತಹವರೇ ಬುದ್ಧರು. ಈ ಏಳು ಶರೀರಾಲು ಎಲ್ಲ ಒಂದೋ ದಾನಿ ರಿಸಲ್ಟೇ ಮನ ಆರ. ಈ ಏಳು ಶರೀರಗಳು ಹೇಗಿದೆಯೋ ಅದರ ಒಂದು ಫಲಿತಾಂಶವೇ ಈ ಆರ. ತಡೆ ಉನ್ನಪ್ಪುಡು ಪಕ್ಕನ ವಾಳು ಆರ ಚೂಡಚ್ಚು. ಮೂರನೇ ಕಣ್ಣಿದ್ದಾಗ ನಾವು ಪಕ್ಕದಲ್ಲಿರುವಂತಹ ಅವರ ಆರ ನೋಡಬಹುದು. ಈ ಮಧ್ಯ ಕೊನ್ನಿ ರಷ್ಯನ್ ಇನ್ಸ್ಟ್ರೂಮೆಂಟ್ಸ್ ದ್ವಾರಾ ಕೂಡ ಆರಾನಿ ಮನಂ ಚೂಡಚ್ಚು. ಈ ಮಧ್ಯೆ ನಾವು ಇತ್ತೀಚೆಗೆ ನಾವು ರಷ್ಯನ್ ಅಂದ್ರೆ ರಷ್ಯಾದವರ ಒಂದು ಉಪಕರಣಗಳ ಮುಖಾಂತರ ನಾವು ಪಕ್ಕದಲ್ಲಿ ಬೇರೆಯವರ ಆರ ಕೂಡ ನೋಡಬಹುದು. ಕಾನಿ ಯಾರ ಅಂತೆ ರಿಸಲ್ಟ್ ಆಫ್ ಆಲ್ ದ ಸೆವೆನ್ ಬಾಡೀಸ್. ಆದ್ರೆ ಈ ಆರ ಅಂದ್ರೆ ಈ ಏಳು ಶರೀರಗಳ ಫಲಿತಾಂಶವೇ ಆಗಿದೆ. ಓಕೆ, ಇಪ್ಪುಡು ಮನಮು ಅರ್ಧಂ ಚೇಸ್ಕೋವಾಲ್ಸಿನ ವಿಷಯಾಲು ಕೊನ್ನು ಉನ್ನೈ. ಈಗ ನಾವು ಅರ್ಥ ಮಾಡ್ಕೋಬೇಕಾದಂತಹ ವಿಷಯಗಳು ಸ್ವಲ್ಪ ಇದೆ. ಪ್ರತಿ ಆಲೋಚನ ಆಸ್ಟ್ರಲ್ ಬಾಡಿ ಕೇಳ್ತುಂದಿ. ನಮ್ಮ ಪ್ರತಿಯೊಂದು ಆಲೋಚನೆಯು ನಮ್ಮ ಆಸ್ಟ್ರಲ್ ಬಾಡಿಗೆ ಮನೋಮಯ ಕೋಶಕ್ಕೆ ಹೋಗುತ್ತೆ. ಅಂದುವಲ್ಲ ಎವರ ಗುರಿಂಚಿ ಮೀರು ಏದಿ ಪೆಟ್ಟುಕುನ್ನಾ ಮೀ ಆಸ್ಟ್ರಲ್ ಬಾಡಿಕೆ ದಬ್ಬ. ಆದ್ದರಿಂದ ನಾವು ಯಾರ ಬಗ್ಗೆಯಾದರೂ ನಾವು ಚಿಂತೆ ಮಾಡಿದಾಗ ಅಥವಾ ಅವರ ಬಗ್ಗೆ ತಳೆದಂತಹ ಒಂದು ಭಾವನೆ ಈ ನಮ್ಮ ಮನೋಮಯ ಕೋಶಕ್ಕೇನೆ ಧಕ್ಕೆ ಆಗುವಂತದ್ದಾಗಿದೆ. ಮನಮು ಮರಣಿಂಚೇ ಲೋಪಲ ಅನ್ನಿಟಿನಿ ತುಡಿಸೇಯಾಲಿ. ನಾವು ಸಾಯೋದಿಕ್ಕೆ ಮುಂಚೆ ಇದನ್ನೆಲ್ಲ ನಾವು ಸ್ವಚ್ಛ ಮಾಡ್ಕೋಬೇಕಾಗಿದೆ. ಕ್ಲೀನ್ ಸ್ಲೇಟ್ ಐಪೋವಾಲಿ, ವೈಟ್ ಪೇಪರ್. ಹೇಗೆ ನಾವು ಯಾವ್ದಾದ್ರು ಒಂದು ಸ್ಲೇಟಿನ ಮೇಲೆ ಬರೆದ ನಂತರ ಹೇಗೆ ಒರೆಸ್ತೀವೋ ಆ ರೀತಿ ನಾವು ಶುಭ್ರ ಮಾಡ್ಕೊಳ್ಬೇಕಾಗಿದೆ. ಪೇಪರ್ ಮೇಲೆ ಬರೆದಂತಹ ಒಂದಾಗಿರ್ಬೋದು ಅಥವಾ ಸ್ಲೇಟಿನ ಮೇಲಾದ್ರೂ ಆಗಿರ್ಬೋದು, ಅದನ್ನ ಕ್ಲಿಯರ್ ಮಾಡ್ಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. ಯಾರೈತೇ ಧ್ಯಾನ ಮಾಡ್ಕೊಂತಾರೋ ವಾಳು ಮನಸ್ಸನ್ನು ಶೂನ್ಯಂ ಮಾಡ್ಕೋಗಲುತಾರೆ. ಯಾರು ಧ್ಯಾನ ಮಾಡ್ತಾರೋ ಅವ್ರು ಮಾತ್ರ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳಿಕ್ ಸಾಧ್ಯ. ಧ್ಯಾನ ಚೇಸಿನಪ್ಪುಡು ರೆಂಡವ ಎತ್ರಿಕ್ ಬಾಡಿ ಕ್ಲಿಯರ್ ಅವುತುಂದಿ. ಧ್ಯಾನ ಮಾಡಿದಾಗ ನಮ್ಮ ಎರಡನೇ ಶರೀರ ಆದಂತಹ ಪ್ರಾಣಮಯ ಕೋಶವು ಶುಭ್ರ ಆಗತ್ತೆ. ಈ ಶರೀರವು ಆರೋಗ್ಯಂಗಾ ಉಂಟುಂದಿ. ಈ ಸ್ಥೂಲ ಶರೀರ ಕೂಡ ಅದರಿಂದ ಆರೋಗ್ಯವಾಗಿರುತ್ತೆ. ಆಸ್ಟ್ರಲ್ ಬಾಡಿಲೋ ಯಾವರ ಗುರಿಂಚಿ ಏದುನ್ನ ಎಲಿಪೋತುಂದಿ. ಆಸ್ಟ್ರಲ್ ಬಾಡಿಯಲ್ಲಿ ಯಾರ ಬಗ್ಗೆ ಬೇರೆಯವರ ಬಗ್ಗೆ ಇದ್ದಂತಹ ಭಾವನೆಗಳು ಇದ್ರೂ ಹೊರಟು ಹೋಗುತ್ತೆ. ಅಪ್ಪುಡು ಕಾಸಲ್ ಬಾಡಿ ಕಾರಣ ಶರೀರಮು ಎಂದುಕು ಮನಂ ಪುಟ್ಟಾಮೋ ಅದಿ ಆಸ್ಟ್ರಲ್ ಬಾಡಿ ತೀರಿಸ್ತುಂದಿ. ಆಗ ನಮ್ಮ ಕಾರಣ ಶರೀರವು ಆಸ್ಟ್ರಲ್ ಬಾಡಿ ಹೇಗೆ ಜನ್ಮ ತಳೆದಿದೆಯೋ ಅದನ್ನು ಪೂರ್ಣಗೊಳಿಸಿಕೊಳ್ಳುತ್ತೆ. ಲೇಕಪೋತೆ ಈ ಮನಸ್ಸು ಪಂಚೇಸ್ತೂನೇ ಉಂಡಿಂದಂಟೇ ಮನ ಕಾರಣಂ ಮನ ವದಿಲೇಸ್ತಾವು ಮಳ್ಳಿ ಜನ್ಮ ತೀಸ್ಕೊಂಡು. ಇಲ್ಲ ಅಂದ್ರೆ ನಮ್ಮ ಮನಸ್ಸು ಕೆಲಸ ಮಾಡ್ತಾನೆ ಇದ್ರೆ ನಾವು ಬಂದಂತಹ ಒಂದು ಕಾರಣ ನಮ್ಗೆ ತಿಳ್ಕೊಳಕ್ ಸಾಧ್ಯ ಆಗೋದಿಲ್ಲ.
ನಾವು ಅದನ್ನ ಪೂರ್ಣಗೊಳಿಸ್ಕೊಳ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಕಾರಣ ತಿಳ್ಕೊಂಡ್ರೆ ಮಾತ್ರ ನಾವು ಈ ಜನ್ಮವನ್ನು ಮುಗಿಸ್ಕೊಳ್ಲಿಕ್ ಸಾಧ್ಯ, ಅಥವಾ ಮತ್ತೆ ಮತ್ತೆ ಜನ್ಮ ಪಡಿತಾನೆ ಇರ್ತೀವಿ. ಈ ಕಾರಣ ಈ ಮನ ಅನುಕೂಲ ಅನೇಕ ಕಾರಣಗಳು 300 ಕಾರಣಗಳು ಐಪೋವಾಲಿ ಫಿನಿಶ್ ಐಪೋವಾಲಿ ಕಂಪ್ಲೀಟ್. ನಾವು ಅಂದುಕೊಂಡಂತಹ ಈ 300 ಕಾರಣಗಳು ಕೂಡ ಮುಗಿಸ್ಕೊಂಡ್ಬಿಡ್ಬೇಕು. ಅಪ್ಪುಡು ಕರ್ಮ ನುಂಚಿ ದಾಟಿಪೋತಾಂ. ಆಗ ಮಾತ್ರ ನಾವು ಕರ್ಮವನ್ನು ದಾಟಿ ಹೋಗೋದಿಕ್ ಸಾಧ್ಯ. ಯಾರೈತೇ ಮೂಡವ ಕಂಠಿ ದಗ್ಗರಿಗೆ ಹೇಳ್ತಾರೋ ಮೂರು ಜನ್ಮಲ್ಲಿ ತೀಸ್ಕೊಂಡಾರ. ಇಕ್ಕ ಯಾರು ಮೂರನೇ ಜನ್ ಕಣ್ಣಿಗೆ ಹೋಗ್ತಾರೋ, ಸ್ಥಿತಿಗೆ ಸೇರ್ತಾರೋ, ಅವರು ಮೂರು ಜನ್ಮಗಳನ್ನ ತಳಿತಾರೆ, ತಗೋತಾರೆ. ಆಖರಿಕಿ ಯಾರೈತೇ ಅಂದರಿಗೆ ಧ್ಯಾನ ಚೆಪ್ತಾರೋ ವಾಳ್ ಈ ಸ್ಥಿತಿಲೋ ಉನ್ನ ವಾಳ್. ಕೊನೆಯದಾಗಿ ಯಾರು ಧ್ಯಾನವನ್ನ ಬೇರೆಯವರಿಗೆ ಹೇಳ್ಕೊಡ್ತಾರೋ ಹೇಳ್ತಾರೋ ಅವರು ಕೊನೆಯ ಸ್ಥಿತಿಯನ್ನು ಸೇರಿರ್ತಾರೆ. ವಾಳ್ಳು ಅಂದ್ರೆ ಸಹಸ್ರಾರ್ಹ ಸ್ಥಿತಿಯನ್ನ ಸೇರುತ್ತಾರೆ. ವಾಳ್ಳು ಸಹಸ್ರಾರ ಮಾಸ್ಟರ್ಸ್ ವಾಳ್ಳು ಬುದ್ಧುಲು. ಅವರು ಸಹ ಸಹಸ್ರಾರ್ಹ ಸ್ಥಿತಿ ಬುದ್ಧರು. ಈ 7 ಶರೀರಗಳು ಆತ್ಮ ಕಾದು. ಈ 7 ಶರೀರಗಳು ಕೂಡ ಆತ್ಮ ಅಲ್ಲ. ಕಾನ್ಶಿಯಸ್ನೆಸ್ ಅದಿ ಆತ್ಮ. ನಮ್ಮ ಒಂದು ಕಾನ್ಶಿಯಸ್ನೆಸ್, ನಮ್ಮ ಏನು ಈ ಜಾಗೃತ ಸ್ಥಿತಿ ಏನಿದೆ ಅದು ನಮ್ಮ ಆತ್ಮ. ಅದಿ 7 ಶರೀರಾಲನ್ನು ಪುಟ್ಟಿಸ್ತುಂದಿ ಅನುಭವಾಲ ಕೋಸಂ. ಅದು ಈ ಜಾಗೃತ ಸ್ಥಿತಿ ಏನಿದೆ, ಕಾನ್ಶಿಯಸ್ನೆಸ್ ಏನಿದೆ, ಅದು ಅನುಭವಗಳಿಗೋಸ್ಕರ ಈ ಶರೀರವನ್ನು ತಗೊಳತ್ತೆ. ಏಡಿಟ್ಕಿ ಶರೀರಮು ಅನ್ನ ಪೇರುಂದಿ, ಆತ್ಮಕ್ಕೆ ಶರೀರಂ ಲೇದು. ಈ 7 ಕೋಶಗಳಿಗೂ ಶರೀರ. ಈ 7 ಕೋಶಾಲು ಉನ್ನಾಯ್, ಆತ್ಮಕ್ಕೆ ಕೋಶಂ ಲೇದು. ಶರೀರಗಳಿಗೂ ಅಂದ್ರೆ ಕೋಶ ಅನ್ನೋದು ಒಂದಿದೆ, ಆದ್ರೆ ಆತ್ಮಕ್ಕೆ ಕೋಶ ಇಲ್ಲ. ಕಾನಿ ಆತ್ಮ ಎದಗಾಲಿ ಅಂತೇ ಈ ಶರೀರ ಅನುಭವಾಲು ಕಾವಾಲಿ. ಆದ್ರೆ ಆತ್ಮವು ಜನ್ಮ ತಗೋಬೇಕಂದ್ರೆ ಈ 7 ಆತ್ಮವು ಉದ್ಧಾರ ಆಗ್ಬೇಕಂದ್ರೆ ವಿಕಸನ ಹೊಂದಬೇಕಂದ್ರೆ ಈ 7 ಕೋಶಗಳು ತುಂಬಾ ಮುಖ್ಯ. ಅದಕ್ಕೂ ಜನ್ಮ ತೀಸ್ಕುಂಟಾಂ, ಅದಕ್ಕೋಸ್ಕರ ನಾವು ಜನ್ಮ ಪಡಿತೀವಿ. ಆತ್ಮಕ್ಕೆ ಅನುಭವಂ ಕಾವಾಲಿ ಬೇರೆ ಏದಿ ಒದ್ದು. ಆತ್ಮಕ್ಕೆ ಅನುಭವಗಳು ಬೇಕು, ಮತ್ತಿನ್ನೇನು ಬೇಡ. ಈ ಬಂಧಾಲು ದುಃಖಾಲು ಇವನ್ನೀ ಕೂಡ ಆತ್ಮಕ್ಕೆ ಪಟವು. ಆತ್ಮಕ್ಕೆ ನಮ್ಮ ಯಾವುದೇ ಸಂಬಂಧಗಳು ಮತ್ತೆ ಅನುಭವ ಆತ್ಮಕ್ಕೆ ಯಾವುದೇ ಸಂಬಂಧಗಳು ಬೇಕಾಗಿಲ್ಲ. ಇದಂತ ಡ್ರಾಮಾ, ಆತ್ಮಕ್ಕೆ ಇವೆಲ್ಲ ಒಂದು ನಾಟಕ. ಇದು ನಿಜ ಅನ್ಕೊಂಡು ಮನ ಏಡಿಸ್ತು ಉಂಟಾಂ. ಇದೇ ನಿಜ ಅಂತ ನಾವು ಸಂತಾಪ ಪಡ್ತಾ ಇರ್ತೀವಿ, ಅಳ್ತಾ ಇರ್ತೀವಿ. ಆತ್ಮ ಚೂಸ್ತು ಉಂಟುಂದಿ ಈಡಿ ಎಪ್ಪುಡು ತಿಳಿಸ್ಕುಂಟಾಡ. ಆದ್ರೆ ಆತ್ಮ ನೋಡ್ತಾ ಇರತ್ತೆ ಈ ಯಾವಾಗಪ್ಪ ಇವ್ರು ಅರ್ಥ ಮಾಡ್ಕೋತಾನೆ ಅಂತ. ಕೊಂತಮಂದಿ 34 ಏಳಕ್ಕೆ ಚನಿಪೋತಾರು, ಅದು ಎಂದುಕಂಟೆ ಕೆಲವರು 30-40 ವರ್ಷಕ್ಕೇನೆ ತಮ್ಮ ಈ ಭೌತಿಕ ಶರೀರವನ್ನ ತ್ಯಾಗ ಮಾಡ್ತಾರೆ, ಅಂದ್ರೆ ಸಾಯ್ತಾರೆ, ಮರಣ ಹೊಂತಾರೆ. ಯಾಕೆ ಅಂದ್ರೆ ಈ ಆತ್ಮ ಚೂಸ್ತುಂದಿ ವೀಡಿ ಎಲ್ಲಾಗೋ ಏದಿ ನೇಚ್ಕೋಟ್ಲ ಇಂಕ ವೀಡಿ ಪಣಿಕರಾಡನಿ ಕಟ್ ಚದಸ್ತು. ಆತ್ಮ ನೋಡತ್ತೆ ಓ ಇವನ್ ಏನು ಉಪಯೋಗ ಬರೋದಿಲ್ಲ, ಏನು ನನ್ನ ಉದ್ಧಾರಕ್ಕೇನು ಇದಿಲ್ಲ ಅಂತ ಹೇಳಿ ತನ್ನ ಸಂಬಂಧವನ್ನ ಕತ್ತರಿಸ್ಕೊಂಡ್ಬಿಡತ್ತೆ. ಅದೇ ಮಳ್ಳಿ ಇಂಕೋ 7 ಶರೀರಾಲ್ ಕ್ರಿಯೇಟ್ ಚೇಸ್ಕುಂಟುಂದು. ಅದೇ ತನ್ನ 7 ಶರೀರವನ್ನ ಮತ್ತೆ ಸೃಷ್ಟಿ ಮಾಡ್ಕೊಳತ್ತೆ. ಈ ಆಸ್ಟ್ರಲ್ ಬಾಡಿ ಏಡಿಸ್ತು ಉಂಟುಂದಿ, ಅಯ್ಯೋ ನಾ ಪಿಲ್ಲಲು, ಅಯ್ಯೋ ನಾ ಮಗಳು, ಅಯ್ಯೋ ನಾ ಆಸ್ತುಲು, ಅಯ್ಯೋ ಅಯ್ಯೋ ನಾ ಆಸ್ಟ್ರಲ್ ಬಾಡಿ ಏಡಿಸ್ತುಂದ ಆತ್ಮ ಯಾಡುವುದು. ಆಸ್ಟ್ರಲ್ ಬಾಡಿ
ಅಳ್ತಾ ಇರತ್ತೆ, ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಹೆಂಡತಿ, ನನ್ನ ಮಕ್ಕಳು, ಅಯ್ಯೋ ನನ್ನ ಸಂಬಂಧಿಕರು ಅಂತ. ಆದ್ರೆ ಆತ್ಮ ಮಾತ್ರ ಅಳದಿಲ್ಲ. ಎಂದುಕಂಡೆ ಆಸ್ಟ್ರಲ್ ಬಾಡಿಲೋ ಮನಸ್ಸು ಉಂದಿ. ಯಾಕಂದ್ರೆ ಆಸ್ಟ್ರಲ್ ಬಾಡಿಯಲ್ಲಿ ಮನಸ್ಸಿದೆ. ಫಿಸಿಕಲ್ ಮನಸ್ಸು ಅನ್ನೋದು ಇರೋದು ಆಸ್ಟ್ರಲ್ ಬಾಡಿಯಲ್ಲಿ ಮಾತ್ರ. ಫಿಸಿಕಲ್ ಬಾಡಿ ಚನಿಪೋಯಿಂದಿ, ಎತ್ರಿಕ್ ಬಾಡಿ ಚನಿಪೋಯಿಂದಿ. ಫಿಸಿಕಲ್ ಬಾಡಿ ಸ್ಥೂಲ ಶರೀರ ಕೂಡ ಸತ್ ಹೋಗಿದೆ, ಪ್ರಾಣಮಯ ಕೋಶವೂ ಸತ್ ಹೋಗಿದೆ, ಎತ್ರಿಕ್ ಬಾಡಿ ಕೂಡ ಸತ್ ಹೋಗಿದೆ. ಕಾಸಲ್ ಬಾಡಿ ಎಲ್ಲಿಪೋಯಿಂದಿ? ಕಾಸಲ್ ಬಾಡಿ ವಿಜ್ಞಾನಮಯ ಕೋಶ ಕೂಡ ಹೋಗ್ಬಿಟ್ಟಿದೆ. ಇಕಡೆ ಏಡ್ ಸೇದಂತ ಆಸ್ಟ್ರಲ್ ಬಾಡಿಲಿ. ಆದ್ರೆ ಇಲ್ಲಿ ಅಳೋ ಅಂತದ್ದು ಆಸ್ಟ್ರಲ್ ಬಾಡಿ ಮಾತ್ರ, ಮನೋಮಯ ಕೋಶ ಮಾತ್ರ. ಯಾಕಂದ್ರೆ ಇದ್ರಲ್ಲಿ ಮನಸ್ಸಿದೆ. ಮೀರು ಒಕ ಆತ್ಮ ಪದಾರ್ಥ ಮನಿ ಪ್ರತಿ ರೋಜು ಗುತ್ತು ತಚ್ಕೋವಾಲಿ ಪೊದ್ದುನ್ ಲೇವಂಗಾನೆ. ನಾವು ದಿನಾ ಬೆಳಿಗ್ಗೆ ಎದ್ದಾಗ ನಾವು ಒಂದು ಆತ್ಮ ಪದಾರ್ಥ ಅನ್ನೋದು ನಾವು ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಪ್ರತಿರೋಜು ಗುರುತು ಚೇಸ್ಕೋವಾಲಿ, ಪ್ರತಿ ದಿನ ನಾವು ಇದನ್ನ ಪ್ರಮುಖವಾಗಿ ಪ್ರತಿ ದಿನ ಬೆಳಿಗ್ಗೆ ಎದ್ದಾಗ ಇದನ್ನ ನಾವು ಮನನ ಮಾಡ್ಕೊಳ್ಳೇಬೇಕಾಗಿದೆ. ಲಾಕ್ಬೋದೆ ಮರ್ಚಿಪೋಯಿ ಇದು ನಿಜ ಅನ್ಕೊಂಡ, ಇಲ್ಲಾಂದ್ರೆ ನಾವು ಮರ್ತೋಗಿ ನಮ್ಮ ಈ ಸ್ಥೂಲ ಶರೀರವೇ ನಮ್ಮ ಶರೀರ ನಾವು ಅಂತ ಅನ್ಕೊಳ್ತೀವಿ. ದೀನ್ನೇ ಮಾಯಾ ಅಂತ, ಇದನ್ನೇ ನಾವು ಎಲ್ಲಾರು ಮಾಯಾ ಅಂತ ಹೇಳೋದು, ಮಾಯೆ ಅಂತ ಹೇಳೋದು. ನೀನು ಪ್ರತಿರೋಜು ನಿದ್ರಲೇಯಂಗಾನೆ ಓಕೆ ಈ ರೋಜು ಡ್ರಾಮಾ ಸ್ಟಾರ್ಟ್ಸ್ ಅನ್ಕೊಂಡ. ನಾನು ಪ್ರತಿ ದಿನ ಬೆಳಿಗ್ಗೆ ಎದ್ದ ನಂತರ ಓ ಓಕೆ ಸರಿ, ಇವತ್ತಿನ ನನ್ನ ನಾಟಕ ಶುರು ಅಂತ ಅನ್ಕೊಳ್ತೀನಿ. ಅದಕ್ಕೆ ನನಗೆ ದುಃಖ ಮುಂಡದು, ಅದಕ್ಕೆ ನನಗ್ ದುಃಖ ಅನ್ನೋದಿಲ್ಲ. ಮನಮು ಆತ್ಮಲಾಗ ಜೀವಿಸಾಲಿ, ನಾವು ಆತ್ಮದ ರೀತಿಯಲ್ಲಿ ಜೀವಿಸಬೇಕಾಗತ್ತೆ. ದಟ್ ಇಸ್ ಕರೆಕ್ಟ್ ಲೈಫ್, ಅದೇ ಒಂದು ಸರಿಯಾದ ಜೀವನ. ಕಾನಿ ಪ್ರತಿರೋಧ ಗುರ್ತು ತಚ್ಕೋಲ್ಲ, ಅದೇ ಮರ್ಚಿಪೋತಾವ್. ಆದ್ರೆ ಅದನ್ನ ಪ್ರತಿದಿನ ನಾವು ಮನನ ಮಾಡ್ಕೊಳ್ಬೇಕಾಗಿದೆ, ಇಲ್ಲಾಂದ್ರೆ ನಾವು ಮರ್ತೇ ಹೋಗ್ತೀವಿ ಅದನ್ನ. ಎಂದುಕಂಟೇ ಈ ಶರೀರಮು ಥರ್ಡ್ ಡೈಮೆನ್ಷನ್ ಲೋ ಉಂದಿ, ದೀನಿ ಗುರ್ತು ಚೇಯಾಲಿ ರೋಜು. ಯಾಕಂದ್ರೆ ಈ ಶರೀರ ಮೂರನೇ ಡೈಮೆನ್ಷನ್ ಅಲ್ಲಿ ಇದೆ. ಇದಕ್ಕೆ ಈ ಶರೀರಕ್ಕೆ ಅದನ್ನ ಗುರುತು ತರಬೇಕು, ಅದನ್ನ ಗುರುತಿಸ್ತಾ ಪ್ರತಿದಿನ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇರಬೇಕು ನಾವು. ಇದು ಮನ ಏಳು ಶರೀರಗಳ ಆತ್ಮಕಥ, ಇದು ನಮ್ಮ ಏಳು ಶರೀರದ ಒಂದು ಆತ್ಮಕಥೆ. ಧನ್ಯವಾದಗಳು. ಧನ್ಯವಾದಗಳು. ಎಸ್ ಮೇಡಮ್ ಸರ್. ಯಾರಿಗಾದ್ರೂ ಕ್ವಶನ್ಸ್ ಡೌಟ್ಸ್ ಉಂಟ? ಗೀತಾ ಮೇಡಮ್ ವೆರಿ ಗುಡ್ ಟ್ರಾನ್ಸ್ಲೇಷನ್ ಸರ್. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಈ ಏಳು ಶರೀರದ ಬಗ್ಗೆ ಅದ್ಭುತವಾಗಿ ನಮ್ಮೆಲ್ರಿಗೂ ತುಂಬಾ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದೀರ. ಗೀತಾ ಮಂಗೇಶ್ ಅವ್ರಿಗೂ ತುಂಬಾ ಧನ್ಯವಾದ, ಯಾಕಂದ್ರೆ ತುಂಬಾ ಅದ್ಭುತವಾಗಿ ನೀವು ಅನುವಾದ ಮಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಇವಾಗ ಯಾರಿಗಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಎಲ್ರು ಕೇಳಿ, ಮಾಸ್ಟರ್ ಪ್ರತಿಯೊಬ್ಬರ ಡೌಟ್ ಅನ್ನು ಕ್ಲಿಯರ್ ಮಾಡ್ತಾರೆ. ಉಷಾ ಗಾರು ಮೀರು ಕ್ವಶನ್ ಅಡಿಗಾರು, ಆತ್ಮಕ್ಕೆ ಏಮ್ ಅನುಭವಂ ಕಾವಾಲಿ ಅಂತೇ, ಆತ್ಮಕ್ಕೆ ಅನ್ನಿ ಅನುಭವಾಲು ಕಾವಾಲಿ. ಉಷಾ ಅವರೇ, ನೀವು ಒಂದು ಕ್ವಶನ್ ಒಂದು ಪ್ರಶ್ನೆ ಕೇಳಿದ್ರಿ, ಆತ್ಮಕ್ಕೆ ಏನು ಅನುಭವ ಬೇಕು ಅಂತ, ಯಾವ ರೀತಿಯಾದ ಅನುಭವ ಬೇಕು ಅಂತ ಕೇಳಿದಿರಿ. ಆತ್ಮಕ್ಕೆ ಎಲ್ಲಾ ರೀತಿಯಾದಂತಹ ಅನುಭವಗಳು ಬೇಕಾಗಿದೆ, ಅದು ಎಲ್ಲಾ ರೀತಿಯಾದಂತಹ ಅನುಭವಗಳನ್ನ ಪಡೆಯಕ್ಕೆ ಇಷ್ಟಪಡತ್ತೆ. ಇಂಕೆವರೇನಾ ಮಾತಾಡಾಲಂತೆ, ದಯವಿಟ್ಟು ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಮೀ ವಿಡಿಯೋ ಆನ್ ಚೇಸ್ಕೊಂಡು ಚೇತುಲೆಲ್ಲ ಪೆಟ್ಟಣ್ಣ, ನಾನು ಮ್ಯೂಟ್ ಅನ್ಮ್ಯೂಟ್ ಚೇಸ್ತಾ. ಓಕೆ, ಎಸ್ ನಾಗರತ್ನಮ್ಮ ಒಕ್ಕನೆ.
అన్మ్యూట్ చేసుకోండి రాగ్నత్. చెప్పండి మేడం. అదే మీరేమో చెప్పారు అది వినేదానికి చాలా బాగుంది, కానీ అనుభవంలో చాలా కష్టం అనిపిస్తా ఉంది నాకు. జన్మ తీసుకోండి, అర్జెంట్ ఏంటి? ఇంకో జన్మ తీసుకోండి. కాదు, ఇప్పుడు మెడిటేషన్ చేస్తూ చేస్తూ మనము ఈ అన్నిటిని ఇంకా బయటకు రావచ్చు అని అనిపిస్తే కూడా, కానీ మనకి అక్కడే ఉండాలి, అదే స్థాయిలో అదే దుఃఖంలో అదే ఆలోచనలో ఉండాలి అని ఎందుకు అనిపిస్తా ఉంటది? ఎందుకంటే మాయా, ఇది నిజం అనుకుంటారు కాబట్టి. ధ్యానం అభ్యాసం చేయాలి. రోజుకి ఎన్ని రోజు ఎన్ని గంటలు ధ్యానం చేస్తున్నారు? పొద్దున్నే ఒక హాఫ్ అన్ అవర్, సాయంకాలం ఒక హాఫ్ అన్ అవర్ చేస్తున్నాను. ఇది ఒక 10 ఇయర్స్ ఇంకా చేస్తున్నాను నేను యోగా మాస్టర్ని. మేడం ఒకసారి మీ క్వశ్చన్ ఇంకొకసారి చెప్తారా? ఎందుకంటే క్లారిటీ లేదు, వేరే వాళ్ళకి కూడా అదే డౌట్ ఉంటే క్లియర్ అవుతుంది. అంటే మా ఆయన ఇప్పుడే 3 మంత్స్ అయినప్పుడు, 3 మంత్స్ అప్పుడు చనిపోయారు. మేడం చాలా బాధపడుతూ తనకి ఇష్టం లేకుండా ఉండే హాస్పిటలైజ్ అయ్యి చనిపోయారు. ఒకటి తెలుసుకోండి, ఓకే మీ క్వశ్చన్ అయిపోయింది, నేను మ్యూట్ చేసేస్తున్నా. ఒకటి తెలుసుకోండి, ప్రతి ఒక్కరు సత్యం ఏంటో తెలుసుకోవాలి. ఇప్పుడు మీరు స్టార్ట్ చేశారు, సత్యం తెలుసుకోవాలి అంటే అరగంట సరిపోదు. సత్యం తెలుసుకోవాలంటే తపస్సు చేయాలి. ఏదో నా ఆరోగ్యం బాగుంటే చాలు, జలుబు దగ్గులు జ్వరం రాకూడదు, కరోనా రాకూడదు అంటే అరగంట గంట 2 గంటలు చేయండి. సత్యం తెలుసుకోవాలంటే తపస్సు చేయాలి. ఓకే, వెరీ గుడ్ సార్. దాన్ని ట్రాన్స్లేట్ చేస్తున్నా. వద్దు మేడం, వీళ్ళ క్వశ్చన్స్ కి ఇంకేం వద్దులేండి, కాకపోతే ఈ రోజు అంతా అయిపోతుంది. ఓకే సార్. ఓకే ఓకే, నెక్స్ట్. థ్యాంక్ యూ సార్, థ్యాంక్ యూ వెరీ మచ్. శ్వేత మత్త అయ్యప్ప సార్ చాలా చాలా. ఎస్ నెక్స్ట్. హాయ్, నా పేరు పల్లవి. ఎస్ మ్యామ్, సారీ ఫర్ ది బ్యాక్ గ్రౌండ్ నాయిస్. సో క్విక్ క్వశ్చన్, మీరు చెప్పారు కదా ఇప్పుడు ఆజ్ఞా చక్రంలో మనకి యాక్టివేషన్ అయినప్పుడు పుల్లింగ్ అండ్ అనొప్పి అండ్ ఆల్ దాట్ ఉంటుంది అనేసి. అండ్ దెన్ కెన్ సో టూ పార్ట్ క్వశ్చన్. వన్ ఇస్ దట్ మనం బ్రీత్ ఇన్ చేసేప్పుడు ఇస్ ఇట్ పాసిబుల్ ఫర్ అస్ టు బ్రీత్ ఇన్ ఇన్ టు ద ఆజ్ఞా చక్ర? కెన్ యూ హ్యావ్ దాట్ ఎక్స్పీరియన్స్? యూ షుడ్ నాట్ ఆల్టర్ యువర్ బ్రెత్, నాట్ పర్పస్లీ, నాచురలీ. Naturally, if it is happening, fine. Okay. చక్రానికి శక్తి ఎక్కువ ఉండకూడదు, తక్కువ ఉండకూడదు, మధ్య మార్గం ఉండాలి. Okay. అంటే డిసైడ్ విత్ ద మైండ్. సో ఐ యామ్ సారీ, వి కెనాట్ డిసైడ్ విత్ ద మైండ్ హౌ మచ్ వేర్ ఇట్ ఇస్ నీడెడ్. Got it. శ్వాస మీద ధ్యాస పెడితే మన శ్వాస దేనికి ఎంత కరెక్ట్ గా ఇవ్వాలో అదే ఇస్తుంది, మన గోల లేదు. Correct. You must leave it to the nature. Yeah, ante naku I've been experiencing that now. So yeah. I was a little mind boggled. I mean, is this natural? What anesi telliledu. So you answered that question. Thank you. So the second part to that is, when I first came into meditation, I had all these pulling sensations and all of that. Like continuous ga nippi kind of things and all. Then all of a sudden everything stopped. Correct. And I'm definitely going deep into meditation, but is that okay? I'm sure it's okay, but is that part of the path, I guess, is the question. It's 100% part of the path. You have evolved one step. Ah, okay. First time when you start cooking, వేడి వేడిగా పట్టుకున్నప్పుడు చేతులు కాలుతాయి, అలవాటయ్యాక అది మనకు తెలియదు. Right. So the first time you activation ainappudu ee pains anni vachayi, ippudu unnai gaani meeku teliyatle, you have evolved. Okay, very nice. And malli pain raavachcha malli? Okay. Okay, thank you. Thank you very much. Thank you. Okay, mana chat lo chaala mandi adugunnaru questions.
ఉషా గారు, హౌ కెన్ ఐ మోస్ట్ యూటిలైజ్ ది జన్మ టు రీచ్ చక్ర లెవెల్స్? ఎన్ని చేస్తారో చెయ్యండి, అనుభవాలు ఎన్ని వస్తాయో అంత ఆనందంగా తీసుకుంటూ వెళ్తే ఆత్మ అంత వికసిస్తుంది. ఆ అని ఇంట్లోనే మూల్లోనే చిన్నగా కూర్చుంటే ఆత్మ ఇంతే ఎదుగుతుంది. అందరినీ కలవాలి, అన్ని చోట్లకు వెళ్ళాలి. ఎంతకెంత మీరు ఎక్స్ప్లోర్ చేస్తే, ఎంతకంత నువ్వు బయటకు వెళ్తే అంత ఆత్మ వికసిస్తుంది. ఆత్మకి అనుభవం కావాలి. మంచి అనుభవం చెడు అనుభవం అనేది లేదు, ఆత్మకి అనుభవమే. ఓకే, ఇంకా ఆల్రైట్, ఇంకేం క్వశ్చన్స్ లేవు మేడం? శ్వేత మేడం, ఓకే సార్, థ్యాంక్ యూ సార్, థ్యాంక్ యూ ఫర్ ద వండర్ఫుల్ సెషన్ సార్, థ్యాంక్ యూ వెరీ మచ్. ఓకే, ఈ ఆపర్చునిటీ ఇచ్చారు, మంచిగా 7 శరీరాల గురించి మాట్లాడమన్నారు, బాగుంది కాన్సెప్ట్. ఇది మనకి యూట్యూబ్ లో కూడా ఉంటుంది, అందరూ చూసుకోవచ్చు. మంచి ఎఫర్ట్ తో కన్నడలో కూడా. ఓకే సార్, ఇవత్తు నమ్మ సెషన్ కి ఆగమించి ನಮಗೆ 7 ಶರೀರದ ಬಗ್ಗೆ ತುಂಬಾ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ ನಮ್ಮ ಅಯ್ಯಪ್ಪ ಸರ್ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ವೆರಿ ಮಚ್, ಬೈ ಬೈ ಎವ್ರಿವನ್. ಥ್ಯಾಂಕ್ ಯು ಗೀತಾ ಅಂತ, ಥ್ಯಾಂಕ್ ಯು ಗೀತಾ ನಾಗೇಶ್ ಅವರೇ, ತುಂಬಾ ಅದ್ಭುತವಾಗಿ ನೀವು ಅನುವಾದ ಮಾಡಿದ್ದೀರಾ, ನಿಮಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಗಳು, ಧನ್ಯವಾದಗಳು. ವಂಡರ್ಫುಲ್ ಜಾಬ್ ಮೇಡಮ್, ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಬೈ ಬೈ.